ಮಿಸ್ಟರ್ ಬಾಲಚಂದ್ರ, ಪ್ರಾಣಿಗಳನ್ನು ಹೇಳೋಕೆ ನನಗೆ ಸಲಕರಣೆನೂ ಬೇಕಾಗಿಲ್ಲ. ಸುಮ್ಮನೆ ಪುಣ್ಯಕೋಟಿ ಅಂತ ನನ್ನ ಹೆಸರು ಹೇಳಿದ್ರೆ ಸಾಕು, ಪಾಪದ ಪ್ರಾಣಿಗಳು ತಾವಾಗೆ ಬಂದು ನನ್ನ ಬೋನಕ್ಕೆ ಬೀಳುತ್ತವೆ. ಪುಣ್ಯಕೋಟಿ ಉದರ ನಿಮಿತ್ತ ಬಹುಕೃತ ವೇಷ ಬಂತಾರೆ. ನೀವು ಮಾಡೋದು ಹಣಕ್ಕೋಸ್ಕರನೇ, ನಾವು ಮಾಡೋದು ಹಣಕ್ಕೋಸ್ಕರನೇ. ಇದರ ಮಧ್ಯೆ ಪೌರುಷದ ಮಾತೆ ಆಗ್ಬೇಕು. ಹಣ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ಇಂಥ ಕಳ್ಳ ವ್ಯಾಪಾರದಲ್ಲಿ ಯಾವಾಗಲೂ ಲೆಕ್ಕಾಚಾರ ಸರಿಯಾಗಿರುತ್ತೆ. ನಿಮ್ ಮೇಲೆ ನಂಬಿಕೆ ಇದೆ, ಪ್ರಾಣಿಗಳನ್ನ ತಗೊಂಡು ಹೋಗಿ. ಓಕೆ. ಲಾರಿಲೇನಿದೆ? ಲಾರಿಲೇನಿದೆ ಅಂತ ಹೇಳಿ ತಾನೆ ಮಿಸ್ ಪುಣ್ಯಕೋಟಿ ನಿಮ್ಗೆ ಮಾಮೂಲು ಕೊಟ್ಟಿದ್ದು. ಅದನ್ನ ತಗೊಂಡು ನೀವು ಈ ರೀತಿ ಕೇಳೋದು ವ್ಯವಹಾರ ಧರ್ಮ ಅಲ್ಲ. ನಾನ್ ಹಣ ತಗೊಂಡಿದ್ದು ನಿಮ್ಮ ಸಂತೋಷಕ್ಕಾಗ್ಲಿ ಅಥವಾ ನನ್ನ ಕೊರತೆಗಳನ್ನು ತೀರಿಸ್ಕೊಳಕ್ಕಾಗ್ಲಿ ಅಲ್ಲ ಸ್ಟರ್, ನಿಮ್ಮನ್ನ ಮಾಲ್ ಸಮೇತ ಹಿಡಿಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರನೇ. ಸುಭಾಷ್ ಫಾರೆಸ್ಟ್ ಆಫೀಸರ್, ನೀವ್ ಹೀಗ್ ಮಾಡ್ತೀರಾ ಅಂತ ಅನುಮಾನ ಬಂದೆ ನಾನ್ ನಿಮ್ ಮೇಲೆ ಒಂದ್ ಕಂಡಿತ್ತು. ಆಫ್ಟರ್ ಆಲ್ ಮನುಷ್ಯನ ಹಿಡಿಯೋ ನೀವೇ ಇಷ್ಟೊಂದು ಹುಷಾರಾಗಿರ್ಬೇಕಾದ್ರೆ ಕಾಡು ಪ್ರಾಣಿಗಳನ್ನ ಬೇಟೆಯಾಡೋ ನಾವೆಷ್ಟು ಹುಷಾರಾಗಿರ್ತೀವಿ ಅಂತ ಸ್ವಲ್ಪ ಯೋಚಿಸಿ. ಕಾಡಿನ ಸಂಪತ್ತನ್ನು ದೋಚುವ ನಿಮ್ಮಂತಹ ಕದೀಮರ ಮೇಲೆ ಫಾರೆಸ್ಟ್ ಆಫೀಸರ್ ಆಗಿ ನಾನು ಒಂದ್ ಕಣ್ಣಿಟ್ಟೇ ಇದ್ದೀನಿ ಮಿಸ್ಟರ್. ಈಗ ನೀವಾಗೆ ನನ್ನ ಕೈ ಸಿಕ್ಕಾಕೊಂಡ್ರಿ. ಅಯ್ಯೋ ಹುಚ್ಚಪ್ಪ, ಸಿಕ್ಕೊಂಡಿದ್ದು ನಾವ ಲೀನಾ ಸರ್. ದಿನ ದಿನಕ್ಕೂ ಕಾಡಲ್ ಪ್ರಾಣಿಗಳು ಕಡಿಮೆ ಆಗ್ತಾನೆ ಇದೆ. ಹಾಗೊಂದ್ ವೇಳೆ ಆ ಪ್ರಾಣಿಗಳು ಸತ್ತಿದ್ರೆ ಅದ್ರ ಬಾಡಿ ಆದ್ರೂ ನಮಗೆ ಸಿಗ್ಬೇಕಾಗಿತ್ತು. ನೋ, ಅದು ಸಿಕ್ತಿಲ್ಲ. ಅಂದ್ಮೇಲೆ ಆ ಕಾಡಲ್ಲಿ ಪ್ರಾಣಿಗಳನ್ನ ಯಾರೋ ಕದೀತಿದ್ದಾರೆ. ಅದಕ್ಕೆ ಅಡ್ವಾನಿ ಅಂತ ನಮ್ಮ ರೇಂಜರ್ಸ್ನ ಉಪಾಯವಾಗಿ ಕೊಲ್ತಾನೂ ಇದ್ದಾರೆ. ನೌ ಹೂ ಈಸ್ ಗೋಯಿಂಗ್ ಟು ಆಪರೇಟ್ ದಿಸ್ ಮಿಷನ್? ಸರ್, ಜಯಸಿಂಹ. ಯು ಆರ್ ಕರೆಕ್ಟ್. ಅನ್ಯಾಯ ಕಂಡು ಬಂದಾಗ ಸಿಡಿಲಾಗಿ ನಾ ನಿಲ್ಲುವೆ, ನಗುವಾಗ ಹೂವಂತೆ ನಗುವೆ, ಸಿಡಿದಾಗ ಹುಲಿಯಂತೆ ಬರುವೆ. ಅನ್ಯಾಯ ಕಂಡು ಬಂದಾಗ ಸಿಡಿಲಾಗಿ ನಾ ನಿಲ್ಲುವೆ.
ಮಾತಲ್ಲಿ ವೈರಾಗ್ಯ ಸರಿಯಲ್ಲ, ಇರುವಾತೆ ಹೇಳೋದು ತಪ್ಪಲ್ಲ. ಒಲದಿಂದ ಬಂದಾಗ ಹೆಣ್ಣನ್ನು ದೂರಕ್ಕೆ ನೂಕೋನು ಗಂಡಲ್ಲ, ತಾನಾಗಿ ಬಂದಿದೆ ನನ್ನನ್ನು ಕಾಡಿದೆ, ಆನಂದ ನೀಡುವ ಹೊಸ ದಾರಿ ತೋರಿದೆ, ಮೈ ತುಂಬಿದ ಯೌವನ. ನಗುವಾಗ ಹೂವಂತೆ ನಗುವೆ, ಸಿಡಿದಾಗ ಹುಲಿಯಂತೆ ಬರುವೆ. ನಾ ಸ್ನೇಹಕ್ಕೆ ಸೋಲುವೆನು, ನಾ ಪ್ರೇಮಕ್ಕೆ ಮಣಿಯುವೆನು, ನಾ ಸ್ನೇಹಕ್ಕೆ ಸೋಲುವೆನು, ನಾ ಪ್ರೇಮಕ್ಕೆ ಮಣಿಯುವೆನು. ನ್ಯಾಯ ಕಂಡು ಬಂದಾಗ ಸಿಡಿದಾಗಿ ನಾ ನಿಲ್ಲು. ಮಿಸ್ಟರ್ ಜಯಸಿಂಹ, ವಿಷಯ ಎಲ್ಲ ನಿಮಗೆ ಗೊತ್ತಾಗಿರ್ಬೋದು. ಎಸ್, ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಸರ್, ನೀವು ನನ್ನ ಮೇಲೆ ಇಟ್ಟರು ಭರವಸೆನ, ನಾನು ಖಂಡಿತ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಂ ವಿಘ್ನೇಶ್ವರ, ನಾನು ತಗೊಂಡಿರೋ ಈ ಜವಾಬ್ದಾರಿನಲ್ಲಿ ನನಗೆ ಜಯ ಸಿಕ್ಕೋ ಹಾಗೆ ನನ್ನ ಜೊತೆಲೆ ಕಾಪಾಡು. ಅಯ್ಯೋ
ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಹೊಸ್ತಾಗ್ ಬಂದಿರೋ ಫಾರೆಸ್ಟ್ ಆಫೀಸರ್ ಮಿಸ್ಟರ್ ಜಯಸಿಂಹ ನೀವೇನ ಸರ್? ಹ್ಯಾಕ್ ಕಾಣಿಸ್ತೀನಿ ನಿಮ್ ಕಣ್ಗೆ. ನಿಮ್ಮನ್ನ ನೋಡಿದ್ರೆ ಈ ಫಾರೆಸ್ಟ್ ನ ಕೊಂಡ್ಕೊಳಕ್ ಬಂದಾಗಿದೆ ಸರ್. ನೀವ್ಯಾರು ಅಂತ ಹೇಳಲಿಲ್ಲ. ನನ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಹೊರಗಡೆ ಇರಬೇಕಾದ್ದು ಹೊರಗಡೆ ಬಂದಾಗಿದೆ. ಒಳಗಡೆ ಇರಬೇಕಾದ್ದು ಹೊರಗಡೆ ಅಂದ್ರೆ ಬೋನ್ ಒಳಗಡೆ. ಬೋನ್ ಅಲ್ಲ, ಬೋನ್ ಅಲ್ಲ. ಏನ್ ಸರ್ ಹೀಗೆ ಹೇಳ್ತಿದ್ರ? ಇನ್ನ ಸುಮ್ನೆ ಇದ್ರೆ ಕೆಟ್ಟ ಕೆರ ಇದ್ದೀನಿ ಅಷ್ಟೇ, ಎಲ್ಲ ನಾನೇ ಹೇಳ್ಬಿಡ್ತೀನಿ ಸರ್. ನಾನೇ ನಿಮ್ ಡ್ರೈವರ್, ಕುಕ್ಕರ್, ಕ್ಲೀನರ್, ಗ್ರೇಟ್ ಕ್ಲೀನರ್, ಆಲ್ ಇನ್ ಒನ್, ಲೈಕ್ ಜಾಮ್ ಬಟರ್ ಬನ್. ಮೈ ನೇಮ್ ಇಸ್ ಗ್ರೇಟ್ ಸಿಂಹ. ವಾಟ್? ನೀವು ಗುರು ಜಯಸಿಂಹ? ನಾನು ಶಿಷ್ಯ ನರಸಿಂಹ. ನಿಮ್ ಹೆಸರು ಹೇಳಿದ್ರೇನೆ ಎಲ್ರು ಹೆದರ್ತಾರೆ ಸರ್. ನನ್ನ ಹೆಸರಿರ್ಲಿ, ನಾನು ನೋಡಿದ್ರೆ ಯಾರು ಹೆದರಕ್ಕಿಲ್ಲ ಸರ್. ಸೊ ಕಾಳದಿರೋ ಜಿಂಕೆ, ಮೊಲ, ನವಿಲು ಇಂತ ಕ್ರೂರ ಪ್ರಾಣಿಗಳಾರು ಹೆದರ್ಲಿ ಅಂತ ನರನ ಕಟ್ ಮಾಡಿಕೊಂಡು ಸಿಂಹನ ಉಳಿಸ್ಕೊಂಡೆ ಸರ್. ನರಸಿಂಹ ಮೈನಸ್ ನರ ಈಸ್ ಈಕ್ವಲ್ ಟು ಸಿಂಹ. ಹಾಗಾದ್ರೆ ನಿಮ್ಮ ನೋಡಿದ ತಕ್ಷಣ ಜಿಂಕೆ ಮೊಲಗಳೆಲ್ಲ ಹೆದರ್ಕೊಂಡು ಓಡ್ಬಿಡುತ್ತಾ? ಏನ್ ಸರ್ ಹಿಂಗಂತೀರಾ? ನಾನು ಸರ್ ನಮ್ ಜಾನಿ ಕಚ್ಚಬಿಡುತ್ತೆ. ಜಾನಿ ಅಂದ್ರೆ ಅವನೇ ದೊಡ್ಡ ರೌಡಿನ ಸರ್. ರೌಡಿ ಪರೌಡಿ ಮೇಲ್ ನೋಡಿ. ಅಯ್ಯಪ್ಪ ಏನ್ ಸರ್ ಇದು? ಹೆಂಡತಿ ಮಕ್ಕಳ ಜೊತೆ ಬರೋದು ಬಿಟ್ಟು ಕೋತಿ ಗಿಣಿ ನಾಯಿ ನೆರೆ ಜೊತೆಲಿ ಬಂದಿದ್ದೀರಲ್ಲ. ಆ ದೇವರು ಎಲ್ರಿಗೂ ಸುಖ ಕೊಡೋ ಹಾಗೆ ಕೆಲವು ಕೊರತೆಗಳನ್ನೂ ಕೊಡ್ತಾನೆ. ಈಗ ನನ್ನ ವಿಷಯನೇ ತಗೊಳ್ಳಿ. ನನಗೆ ಐಶ್ವರ್ಯ ಕೊಟ್ಟ, ನನ್ನವರು ಅಂತ ಯಾರನ್ನು ಕೊಡಲಿಲ್ಲ. ಆ ಕೊರತೆ ನನಗೆ ಇರಬಾರ್ದು ಅಂತಾನೆ ಈ ಜಾನಿ ರೋಸಿನ ನನ್ನ ಜೊತೆನೆ ಇಟ್ಕೊಂಡಿರ್ತೀನಿ. ನೋ ವರಿ ಸರ್, ಡೋಂಟ್ ಫಿಯರ್, ಐ ಆಮ್ ಹಿಯರ್. ನೋ ಇಂಗ್ಲಿಷ್ ಫಿಯರ್, ಪ್ಲೀಸ್ ಟೇಕ್ ಕೇರ್. ಸ್ಮಗ್ಲರ್ಸ್ನ ಹಿಡಿಬೇಕಾದ್ರೆ ಬರೀ ಚೆಕ್ ಪೋಸ್ಟ್ ಬೇಲಿ ಇದ್ರೆ ಮಾತ್ರ ಸಾಲದು. ಅವ್ರನ್ನ ಹಿಡಿಬೇಕು ಅನ್ನೋ ಛಲ ನಿಮ್ಮಲ್ಲಿರಬೇಕು. 24 ಗಂಟೆನೂ ನೀವು ಎಚ್ಚರವಾಗಿರ್ಬೇಕು. ಈ ವಾಕಿ ಟಾಕಿನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನೀವ್ ಯಾವಾಗ ಬೇಕಾದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಕಸ್ಮಾತ್ ನಾನು ನಿಮ್ಗೆ ಸಿಕ್ತೇ ಹೋದ್ರೆ ಟೇಕ್ ದ ಸ್ಪಾಟ್ ಡಿಸಿಷನ್. ಏನಾದ್ನೋ ಏನಾದ್ನೋ ಅಂತ ಬಡ್ಕೋತಿದ್ಯಲ್ಲ, ಬಂದಿದ ನೋಡು. ಬಾಪ್ಪ ಬಾ, ನಿಂಗೆ 100 ವರ್ಷ ಆಯಸ್ಸು. ಮಾಮ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಒಟ್ಟಿಗೆ ಗುಂಡಾಗ್ತಾ ಇದಾರೆ. ಅಪ್ಪ ಅನ್ನೋನು ಮಕ್ಕಳನ್ನ ಒಳ್ಳೆದಾರಿ ತರೋದ್ ನೋಡ್ಬೇಕು. ಅದನ್ನು ಬಿಟ್ಬಿಟ್ಟು ಇದೆಲ್ಲ ಒಂದ್ ನಡವಳಿಕೆನಾ? ಬಾಯಿ ಮುಚ್ಚು ಬಡವ ರಾಸ್ಕಲ್. ಮಗು ಮನೇಲಿ ಕಾಲಿಡ್ತಿದ್ದಾಗೆ ಈಗ ಅವನ ಹತ್ರ ಜಗಳ ಆಡ್ತೀರಾ? ಇವನು ಮಗುನ? ಅವನ ಮುಖ ನೋಡು, ಒಳ್ಳೆ ಕರಡಿ ಇದ್ದಾಗಿದ್ದಾನೆ. ಡ್ಯಾಡು ನಿನಗೋಸ ಬೈನಾಕ್ಲಿರ್ತಾನೆ, ನಿನ್ನೆ ತಗೋ. ನನಗೆ ಹಾಕದು? ಆ ಕಾಡಲ್ಲಿ ಹುಡುಗಿರೆಲ್ಲ ಸ್ನಾನ ಮಾಡ್ಬೇಕಾದ್ರೆ ಕದ್ದು ಕದ್ದು ನೋಡ್ತಿರ್ತೀಯಲ್ಲ, ಇದನ್ನ ಇಟ್ಕೊಂಡು ನೋಡು, ಬಹಳ ಹತ್ರದಲ್ಲಿ ಕಾಣಿಸ್ತಾರೆ. ಅಯ್ಯೋ ಬಡ್ಡಿ ಮಗನೇ, ನಿನಗೆ ಜನ್ಮ ಕೊಟ್ಟು ನನಗೇನೋ ಲಾಭ ಆಯ್ತು. ಇದುವರೆಗೂ 10 ಲಕ್ಷ ರೂಪಾಯಿ ನೀನು ಓದಕ್ಕೆ ಖರ್ಚು ಮಾಡಿದ್ದೀನಿ. 10 ಲಕ್ಷ ಏನ್ರಿ, 25 ಲಕ್ಷ ಆಗ್ಲಿ ಬಿಡಿ. ನಮ್ಮ ಅಣ್ಣನ ಒಬ್ಳೇ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಆಸ್ತಿಗೆಲ್ಲ ಇವನ್ ತಾನೇ ವಾರಸ್ದಾರ ಆಗ್ತಾನೆ. ಬಾಯಿ ಮುಚ್ಚ ಸಾಕು, ನಿನಗೇನಾದ್ರೂ ಬುದ್ಧಿ ಗಿದ್ದಿದ್ಯಾ? ಹೋಗಿ ಹೋಗಿ ಈ ಕಮಂಗಿ ನನ್ನ ಮಗನಿಗೆ ಆ ದಂತದ ಬೊಂಬೆನ್ ಕೊಡೋದ? ಅವಳಿಗೆ ಏನಿದ್ರು ನಮ್ ಗೌತಮನೇ ಸರಿಯಾಗಿ ನೋಡಿ. ನಿಮ್ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಮಿಸ್ ಆಗೋದು ನಿಮ್ ಗುರಿ ಅಲ್ಲಮ್ಮ. ನನ್ ಪ್ರಾಣ ಬೇಕಾದ್ರೆ ಈ ಕೋಳಿನ ಗೋಡೆ ಮೇಲೆ ಇಡ್ತೀನಿ, ನಿಮ್ ಗುರಿನ ಪರೀಕ್ಷೆ ಮಾಡ್ಕೊಳ್ಳಿ. ಅದೆಲ್ಲ ಆಗಲ್ಲ, ನಿನ್ ತಲೆ ಮೇಲೆ ಕೋಳಿ ಇರ್ಬೇಕು. ಬೀಸ್ತಡಿ ಬೀಸ್ತಡಿ. ಏನಮ್ಮ ಇದು? ಗುರಿ ಇಟ್ಟ ಮೇಲೆ ಬಲಿ ತಗೊಳ್ಳೇಬೇಕು. ಕೋಳಿ ಸುಡ್ಲಿಲ್ಲ ಅಂದ್ರೆ ಅವನೇ ಸುಡುತ್ತಾನೆ. ಚೆನ್ನಾಗಿದೆ ಮಗಳಿಗೆ ನಿಮ್ಮ ಉಪದೇಶ. ಇವಳು ನನ್ನ ಮಗಳಲ್ಲ ಕಣೆ, ಮಗ. ಹಾಗಾದ್ರೆ ಒಂದು ಒಳ್ಳೆ ಹುಡುಗಿನ ನೋಡಿ ಅವಳಿಗೆ ಮದುವೆ ಮಾಡ್ಬಿಡಿ. ಮಮ್ಮಿ ಒಂದಿನವಾದ್ರೂ ನೀನ್ ನನ್ ಬೈದಿದ್ರೆ ನಿಂಗ್ ಸಮಾಧಾನ ಇರಲ್ವಾ? ನೋಡ್ ಹೇಮ, ಹೆಣ್ಣು ಅಂದ್ರೆ ಸೀರೆ ಉಟ್ಕೊಂಡು ಕುಂಕುಮ ಇಟ್ಕೊಂಡು ಹೂ ಉಡ್ಕೊಂಡು ಲಕ್ಷಣವಾಗಿರ್ಬೇಕು. ಈ ತರ ಬಟ್ಟೆ ಹಾಕೊಂಡು ಬಂದೂಕ ಹಿಡ್ಕೊಂಡು ಓಡಾಡ್ತಿರೋದು ನನ್ಗೇನ್ ಚೆನ್ನಾಗ್ ಕಾಣ್ತಿಲ್ಲ. ಊರಿಂದ ನಮ್ಮ ಅಣ್ಣನ ಮಕ್ಕಳಿಬ್ಬರನ್ನು ಬರಕ್ ಹೇಳ್ತೀನಿ. ಅವರಲ್ಲಿ ನಿನ್ಗೆ ಯಾರು ಇಷ್ಟನೋ ಅವ್ರನ್ನ ಮದುವೆ ಮಾಡ್ಕೊ. ಇನ್ಮೇಲಾದ್ರೂ ಹೇಳ್ತರ ನಡ್ಕೊಳಕ್ ಪ್ರಯತ್ನ ಪಡು. ಮಮ್ಮಿ ನನ್ನ ನೋಡಕ್ಕೆ ಯಾರು ಇಲ್ಲಿಗೆ ಬರ್ಬೇಕಾಗಿಲ್ಲ, ನಾನೇ ಅಲ್ಲಿಗೆ ಹೋಗಿ ನನ್ನ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ಅಲ್ಲಿಗೆ ಹೋದಾಗ ಆಗುತ್ತೆ, ನನ್ಗೆ ಇಷ್ಟ ಬೇಟೆ ನಾಡ್ದಾಗು ಇರುತ್ತೆ. ಆಮೇ ಕರೆಕ್ಟ್ ಡ್ಯಾಡಿ? ಹೇಮಾ ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಓ ಗಾಡು, ನೀನೇ ನಮ್ಮ ಮಾವ ಡಾಟರ್ನ ನನಗೆ ಸಿಗೋ ಹಾಗೆ ಮಾಡ್ಬೇಕು. ನಮ್ಮ ಅಪ್ಪ ಅವಳನ್ನ ಗೌತಮರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಇದ್ದಾನೆ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನಿನಗೆ ಗೊತ್ತು. ನೋಡಪ್ಪ ನೀನ್ ಇಷ್ಟ ಬಂದವಳ ಲಗ್ನ ಆಗ್ಬೇಕು ಅನ್ನೋದಾದ್ರೆ ನೀನು
ಅವ್ರ ಹೆಸರೇಳಿ ಆ ಮರಕ್ಕೊಂದು ತಾಳಿ ಕಟ್ಟು. ಯಾರ ಹೆಸರೇಳಿ ತಾಳಿ ಕಟ್ತೀಯೋ ಆ ತಾಳಿ ಅವ್ರ ಕೊಳ್ಳಿಗೆ ಸೇರುತ್ತೆ. ಹಾಗಾದ್ರೆ ನಾ ಈ ಮರ ಖಂಡಿತ ತಾಳಿ ಕಟ್ತೀನಿ. ಸರ್, ನಿಮ್ಮ ಮನೆಗೊಂದು ಟೆಲಿಗ್ರಾಮ್ ಬಂದೆ. ಟೆಲಿಗ್ರಾಮ? ವೆರಿ ಗುಡ್. ಆ ಫುಲ್ ಜೀಪ್ ಇಂದ ಓಡ್ಕೊಂಡ್ ಬರ ಹಾಗೆ ಮಾಡ್ತೀನಿ, ಆಗ ಅವನ ಕೊಬ್ಬು ತಾನಾಗೆ ಇಳಿಯತ್ತೆ. ನಮ್ ಜೀಪ್ನ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ಆ ಜೀಪ್ ಹ್ಯಾಕ್ ಹೋಯ್ತು, ಹಾಗೆ ಹಿಂದಕ್ಕೆ ಬರಬೇಕು. ಗೋ, ಕಮ್ ಆನ್ ಗೋ. ಗುಡ್ ಮಾರ್ನಿಂಗ್. ಓತಿನೂ ನಂದೆ, ಜೀಪು ನಂದೆ. ಹೇಗಿದೆ? ಸ್ಟೇಷನ್ ಜೀಪ್ ತಂದನು ಅಂದ್ರೆ ಏನಾಗಿತ್ತು? ಕೋತಿ ಜೊತೆ ಆಟ ಆಡಕ್ ಹೋಗಿದ್ಯಾ? ಹೋಗ್ತೀನಿ. ನಿನ್ನ ನಾಳೆಗೆ ನನ್ನ ಕೋತಿ ಬಾಲದಷ್ಟೇ ಬೆಳೀತಾ ಇದೆ. ನಮ್ಮ ಜಾನಿಗೆ ಏನಾದ್ರು ಕೋಪ ಬಂದ್ರೆ ನಾಳೆಗೆ ಯಾವ್ದು ಬಾಲ ಯಾವ್ದು ಅಂತ ಗೊತ್ತಾಗದೆ ಕಚ್ಚಾಗ್ಬಿಡುತ್ತೆ. ಹೇಳ್ಬಿಟ್ಟಿದೀನಿ, ಬಿ ಕೇರ್ಫುಲ್, ಹುಷಾರ್. ಮನೆಗ್ ಬಾ ಅಂಕಲ್, ಹೇಳಿ ನಿನ್ ಬಾಲ ಅದ್ರ ಬಾಲ ಕಂಬಳ ಕಟ್ ಮಾಡಿಸ್ತೀನಿ. ಏನತ್ತೀಯ, ನನ್ನ ಮನೆ ಹತ್ರ ಬಿಡ್ತೀಯಾ ಇಲ್ಲ ಹೀಗೆ ತಲೆಹಾಟ ಮಾಡ್ತಿರ್ತೀಯ? ಮನೆ ಹತ್ರ ಯಾಕೆ, ಮನೆ ಒಳಗಡೆ ಬಿಡ್ತೀನಿ. ಬಟ್ ಆನ್ ಒನ್ ಕಂಡೀಷನ್, ನೀನ್ ನನ್ನ ಹತ್ರ, ನನ್ನ ಜಾನಿ ಹತ್ರ, ಐ ಮೀನ್ ಕೋತಿ ಹತ್ರ ಕ್ಷಮಾಪಣೆ ಕೇಳಬೇಕು. ವಾಟ್? ಅಸ್ಟ್ರಾಲ್ ಡ್ರೈವರ್? ನಾನ್ ನಿನ್ ಹತ್ರ ಎಕ್ಸ್ಪ್ರೆಸ್ ಕೇಳ್ಬೇಕಾ? ನಾನ್ ಯಾರಂತ ಅನ್ಕೊಂಡೆ? ನಮ್ ಜಾನಿ ಸಿಸ್ಟರ್ ಅನ್ಕೊಂಡೆ. ಇವನು ಇಲ್ಲ, ಅಯ್ಯೂ ಇಲ್ಲ. ನೀನ್ ಮನೆ ಸೇರ್ಬೇಕು ಅಂತಿದ್ರೆ ನಮ್ಮಿಬ್ರ ಹತ್ರ ಕ್ಷಮಾಪಣೆ ಕೇಳಲೇಬೇಕು. ನಿನ್ನಂಥವ್ರಿಗೆಲ್ಲ ಹೆದರ್ತೀನಿ ಅನ್ಕೊಂಡ್ಯಾ? ಈ ಡಬ್ಬಾ ಜಿಪ್ ನಲ್ಲಿ ನನ್ ಕರ್ಕೊಂಡು ಹೋಗದೆ ಇದ್ರೆ ನನ್ಗೇನ್ ದಾರಿ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಐ ಕ್ಯಾನ್ ಗೋ ಬೈ ವಾಕ್. ಬೆಟರ್ ಯು ಮೈಂಡ್ ಇಟ್. ಮೇಡಮ್, ಈ ಕಾಡಿನ ವಿಷಯ ನಿಮ್ಗೆ ಗೊತ್ತಿಲ್ಲ. ಇಲ್ಲಿರೋ ಹುಲಿಗಳಿಗೆ ಹಿಂದ್ಗಡೆ ತಲೆ, ಮುಂದ್ಗಡೆ ಬಾಲ ಇರುತ್ತೆ. ನಗ್ಬೇಡಿ ನಗ್ಬೇಡಿ. ಇಲ್ಲಿ ಓಡಾಡೋ ಸಿಂಹ, ಚಿರತೆ, ಹುಲಿ ಎಲ್ಲಾತಕ್ಕೂ ಜಿಂಕೆ ಮಾಂಸ ಅಂತಂದ್ರೆ ಬಹಳ ಇಷ್ಟ. ಅದರಲ್ಲೂ ಬಂಗಾರ ಜಿಂಕೆ ನೋಡ್ಬಿಟ್ರೆ ನಿಮ್ಮಂಥವ್ರನ್ನ ಖಂಡಿತ ಬಿಡೋದಿಲ್ಲ, ಬಿಡೋದಿಲ್ಲ, ಬಿಡೋದೇ ಇಲ್ಲ. ಬಿ ಕೇರ್ಫುಲ್. ಬಟ್ ಐ ಡೋಂಟ್ ಕೇರ್. ಐ ವಾಂಟ್ ಟು ಟೇಕ್ ಕೇರ್. ಹಲೋ, ಕಲ್ಲಲ್ಲಿ ಮುಳ್ಳಲ್ಲಿ ಹೀಗೆ ಕುಂತುತ್ತ ಕುಂತುತ್ತ ಹೋಗಿ ಕಣ್ಣಲ್ಲಿ ಕಂಬನಿ ಬಂದರೆ ಅಮ್ಮಯ್ಯ ಹೇಗೆ ಹೇಳು? ಪಾದ ಕಮಲವು ಹೇ ಹೇ ಚರಣ ಕಮಲವು ನೊಂದು ಅತ್ತರೆ ಹೇ ಹೇ ಶಾಪ ಕೊಟ್ಟರೆ ಕಣ್ಣೀರುಳು ನನಗೆ ನಿದಿರೆ ಬಾರದು ತಾಳು ತಾಳು. ಕಲ್ಲಲ್ಲಿ ಮುಳ್ಳಲ್ಲಿ ಹೀಗೆ ಕುಂತುತ್ತ ಕುಂತುತ್ತ ಹೋಗಿ ಕಣ್ಣಲ್ಲಿ ಕಂಬನಿ ಬಂದರೆ ಅಮ್ಮಯ್ಯ ಹೇಗೆ ಹೇಳು? ಪಾದ ಕಮಲವು ಹೇ ಹೇ ಚರಣ ಕಮಲವು ಅರೆ ನೊಂದು ಅತ್ತರೆ ಹೇ ಹೇ ಶಾಪ ಕೊಟ್ಟರೆ ಕಣ್ಣೀರುಳು ನನಗೆ ನಿದಿರೆ ಬಾರದು ತಾಳು ತಾಳು. ಹಾ
ನನ್ನಾಣೆ ಕಾಡು ಒಮ್ಮೆ ಕಂಡಿಟ್ಟು ಅತ್ತಿತ್ತ ನೋಡು. ಹೆಣ್ಣೆ ಊರಲ್ಲ ನನ್ನಾಣೆ ಕಾಡು ಒಮ್ಮೆ ಕಂಡಿಟ್ಟು ಅತ್ತಿತ್ತ ನೋಡು. ಆನೆ ಬಂದರೆ ಏನು ಮಾಡುವೆ, ಸಿಂಹ ಬಂದರೆ ಎಲ್ಲಿ ಓಡುವೆ, ಹಾವಿನ ಛಲ ವ್ಯಾಘ್ರದ ಬಲ, ಹಾವಿನ ಛಲ ವ್ಯಾಘ್ರದ ಬಲ. ನನ್ನ ಬಂಗಾರಿ ನೀನೇನು ಬಲ್ಲೆ, ನಾನು ಬಂದೇನು ಜೊತೆಯಾಗಿ ನಿಲ್ಲೆ. ಕೊಕ್ಕರಿ ಕೊಕ್ಕ ಕೊಕ್ಕರಿ ಕೊಕ್ಕು ಕೊಕ್ಕರಿ ಕೊಕ್ಕು, ಹೇ ಹೇ ಕೊಕ್ಕರಿ ಕೊಕ್ಕು, ಹೇ ಹೇ ಕೊಕ್ಕರಿ ಕೊಕ್ಕು. ಕಲ್ಲಲ್ಲಿ ಮುಳ್ಳಲ್ಲಿ ಹೀಗೆ ಕುಂತುತ್ತ ಕುಂತುತ್ತ ಹೋಗಿ, ಕಂಡಲಿ ಕಂಬನಿ ಬಂದರೆ ಅಮ್ಮಯ್ಯ ಹೇಗೆ ಹೇಳು. ಪಾದ ಕಮಲವು ಚರಣ ಕಮಲವು ಅರೆದರೆ ನೊಂದು ಅತ್ತರೆ, ಹೇ ಹೇ ಶಾಪ ಕೊಡ್ತರೆ. ಹೆಣ್ಣೆ ಈರುಳು ನನಗೆ ನಿದಿರೆ ಬರದು ತಾಳು ತಾಳು. ಇಂಥ ಬಿಸಿಲಲ್ಲಿ ನೀ ಹೋದರೀಗ, ನಿನ್ನ ಸೌಂದರ್ಯ ಬಾಡಿತು ಬೇಗ. ಇಂಥ ಬಿಸಿಲಲ್ಲಿ ನೀ ಹೋದರೀಗ, ನಿನ್ನ ಸೌಂದರ್ಯ ಬಾಡಿತು ಬೇಗ. ಯಾವ ಮಾತಿಗೆ ಇಂಥ ಕೋಪವು, ಯಾರ ಕಾಟಕ್ಕೆ ಇಂಥ ರೋಷವು. ಸ್ನೇಹದ ಸುಖ ಪ್ರೇಮದ ಸುಖ, ಸ್ನೇಹದ ಸುಖ ಪ್ರೇಮದ ಸುಖ. ಹೇಗೆ ಏನೆಂದು ನಾ ಹೇಳು ಆಸೆ, ಇನ್ನು ನನ್ನಲ್ಲಿ ಏನೇನು ಆಸೆ. ಕಲ್ಲಲ್ಲಿ ಮುಳ್ಳಲ್ಲಿ ಹೀಗೆ ಕುಂಟುತ್ತ ಕುಂಟುತ್ತ ಹೋಗಿ, ಕಣ್ಣಲ್ಲಿ ಕಂಬನಿ ಬಂದರೆ ಅಮ್ಮಯ್ಯ ಹೇಗೆ ಹೇಳು. ಪಾದ ಕಮಲವು ಅಯ್ಯಯ್ಯ ಚರಣ ಕಮಲವು ನೊಂದು ಅತ್ತರೆ, ಅರೆರೆರೆ ಶಾಪ ಕೊಟ್ಟರೆ. ಹೆಣ್ಣೆ ಈರುಳು ನನಗೆ ನಿದಿರೆ ಬರದು ತಾಳು ತಾಳು. ಅರೆ ಕೊಕ್ಕರ ಕೊಕ್ಕು ಕೊಕ್ಕರ ಕೊಕ್ಕು ಕೊಕ್ಕರ ಕೊಕ್ಕು, ಹೇ ಹೇ ಕೊಕ್ಕರ ಕೊಕ್ಕು, ಹೇ ಹೇ ಕೊಕ್ಕರ ಕೊಕ್ಕು, ಹೇ ಹೇ ಕೊಕ್ಕರ ಕೊಕ್ಕು, ಹೇ ಹೇ ಕೊಕ್ಕರ ಕೊಕ್ಕರ ಕೊರ ಕೊರ ಎಕ್ಸ್ಕ್ಯೂಸ್ ಮೀ, ನಮ್ಮ ಅವ ಡಾಕ್ಟರ್ ನೀವೇನಾ? ನೀನು ಪುಣ್ಯಕೋಟೆ ಅಂಕಲ್ ಮನೇಲಿ? ಅಯ್ಯೋ, ನಾನು ಅವ್ರ ಜ್ಯೇಷ್ಠ ಪುತ್ರ. ನೇಮ್ ರಾಜ, 12th PUC. 12th PUC? ಫಸ್ಟ್ ಪಿ ಯು ಸಿ ಕೇಳಿದ್ದೀನಿ, ಸೆಕೆಂಡ್ ಪಿ ಯು ಸಿ ಕೇಳಿದ್ದೀನಿ, ಅದ್ಯಾವುದು 12th PUC? ಮಾರ್ಚ್ ಸೆಪ್ಟೆಂಬರ್, ಮಾರ್ಚ್ ಸೆಪ್ಟೆಂಬರ್, ಮಾರ್ಚ್ ಸೆಪ್ಟೆಂಬರ್. ಗೊತ್ತಾಯ್ತು ಮಾವ, ನಾನೇ ಹೇಮಾ. ಓ ಮೈ ಮಾವ ಡಾಕ್ಟರ್, ಸಾರಿ, ಎಮೋಷನ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ. ದಟ್ಸ್ ಆಲ್ ರೈಟ್ ಮಾವ, ಬಾಯ್ಲಿ. ಯಾರು ಇವನಿಗೆ ಡ್ರೈವರ್ ಕೆಲಸ ಕೊಟ್ಟಿದ್ದು? ಅದು ಅವ್ರ ಓನರ್ನೇ ಕೇಳ್ಬೇಕು, ಯಾಕಂದ್ರೆ ಅವ್ನು ನಮ್ಮ ಡ್ರೈವರ್ ಅಲ್ಲ. ಓ, ಅದಕ್ಕೆ ಅವನಿಗೆ ಇಷ್ಟೊಂದು ಕೊಬ್ಬ ಮಾವ? ನನ್ ಮೇಲೆ ನಿಜವಾಗ್ಲೂ ಇಷ್ಟ ಇದ್ರೆ ನನ್ನ ಗಲಾಟೆ ಮಾಡ್ದಿ ಇವನಿಗೆ, ಸರಿಯಾಗಿ ಬುದ್ಧಿ ಕಲ್ಸು. ತಪ್ಪು ಯಾರೇ ಮಾಡ್ಲಿ ಒಂದ್ಸರಿ ಕ್ಷಮಿಸ್ಬೇಕು, ನಾನು ಕ್ಷಮಿಸಿದ್ರಿ. ಗೋ, ನಾನು ನನಗೋಸ್ಕರ ಅಟ್ಲೀಸ್ಟ್ ಒಂದ್ ಡೇಟ್ ಆದ್ರೂ ಅವನ್ನ ಹೊಡಿಲೇಬೇಕು. ಏನಾಯ್ತು? ಹೋಗಿ ಹೋಗಿ, ಒಬ್ಬ ಡ್ರೈವರ್ನ ನಾನು ಹೊಡಿಯೋದೆ ಅದ್ ನನಗೆ ಇನ್ಸಲ್ಟ್, ಅವ್ರ ಓನರ್ ಹೊಡೆದ್ರೇನೆ ನನಗೂ ಮರ್ಯಾದೆ. ಹಾಗಾದ್ರೆ ಇವನ್ ಯಾರು ಹೊಡಿಯೋದು? ನಮ್ ಡ್ರೈವರ್. ಎಕ್ಸ್ಕ್ಯೂಸ್ ಮೀ, ನಿಮ್ ಓನರ್ನ ಸ್ವಲ್ಪ ಕಳ್ಸಿಕೊಡಿ, ನಾನೊಂದ್ ಎರಡ್ ಏಟ್ ಹೊಡಿಬೇಕು, ಆಮೇಲೆ ನಮ್ ಡ್ರೈವರ್ನ ಕಳ್ಸಿಕೊಡ್ತೀನಿ, ಅವನ ಹತ್ರ ಎರಡೇಟ್ ತಿನ್ಬಿಡಿ. ಅವ್ರವ್ರ ಲೆವೆಲ್ ನೋಡ್ಕೊಂಡು ಹೊಡೆದಾಡೋದೆ ಅವ್ರವ್ರ ಮರ್ಯಾದೆ, ಏನಂತೀರಾ? ನಿನ್ನ ದೃಷ್ಟಿನಲ್ಲಿ ಡ್ರೈವರು ಓನರ್ ಅಂತ ಭೇದ ಭಾವ ಇರಬಹುದು, ಆದ್ರೆ ನನ್ನ ದೃಷ್ಟಿನಲ್ಲಿ ಯಾರು ಡ್ರೈವ್ ಮಾಡ್ತಾರೋ ಅವರೇ ಡ್ರೈವರ್, ಅವರೇ ಓನರ್. ಈಗ ನೀನ್ ಡ್ರೈವರ್ ಆಗಿ ಬರ್ತೀಯಾ ಓನರ್ ಆಗಿ ಬರ್ತೀಯಾ? ಸರ್, ನನಗೋಸ್ಕರ
ನನ್ನ ಪ್ರೇಮಕ್ಕೋಸ್ಕರ ಒಂದೇ ಒಂದು ಏಟು ಹೊಡೆಸ್ಕೊಳ್ಳಿ ಸರ್. ಮಗು ಕೆಳಗಡೆ ಬಿಡ್ದೇನೆ, ಸೈಕಲ್ ಕಲ್ತ್ಕೊಳಕಾಗತ್ತ, ಏಟು ತಿಂದೇನೆ, ಪ್ರೀತಿ ಮಾಡೋಕಾಗತ್ತ. ಇದೆಯಾ, ಹೋಗಿ ರೆಸ್ಟ್ ತಗೊಮ್ಮ. ಜಾನಕಿ, ನಮ್ಮ ಮನೆ ಸೊಸೆನ ಹೂವಾಗ ನೋಡ್ಕೋಬೇಕು. ಡ್ಯಾಡು, ಈ ಕಾಡಲ್ಲಿ ಹೂ ಜಾಸ್ತಿ ಸಿಗೋದಿಲ್ಲ, ಅದಕ್ಕೆ ಎಲೆ ತರ ನೋಡ್ಕೊಳನ್ವ. ಹೇಮಾ, ಈ ಅಪ್ಪ ಮಕ್ಕಳ ಮಾತಿಗೇನು ಕಡಿಮೆ ಇಲ್ಲ, ನೀನ್ ಬಾಮ್ಮ. ಡ್ಯಾಡು, ರೈಲ್ವೆ ಸ್ಟೇಷನ್ ಇಂದ ಕರ್ಕೊಂಬಂದಿಯಲ್ಲ, ಅಷ್ಟು ಸಾಕು, ಮುಚ್ಕೊಂಡು ಕೂತ್ಕೋ. ಯಾರೀ ಸುಂದರಾಂಗಿ, ಯಾರೀ ಕೋವಳಾಂಗಿ, ಯಾರೀ ಜಿಂಗ್ಲಿ ಬ್ಯೂಟಿ ಡೂಯಿಂಗ್ ಅರ್ ಡ್ಯೂಟಿ. ಯವಿ ಯವಿ ಡೋಟಿ ಬೋಟಿ ಅಂತ ಹಿಂಗ್ಯಾಕ್ರ ಬೈತ್ರಿ, ಯಾರ ನೀವು? ನಾನು ಸಿಂಹ, ನರಸಿಂಹ. ಆಲ್ ಇನ್ ಒನ್ ಲೈಕ್ ಜಾಮ್ ಬಟರ್ ಪ್ಯಾನ್. ಮತ್ಯಾಕ್ರ ಬೈತ್ರಿ? ಅಯ್ಯೋ ನನ್ ರಸಗುಲ್ಲ, ಅಯ್ಯಯ್ಯಪ್ಪ, ನಾನಾಗ್ತೀನಿ ಬೈಲಿ. ಈ ಡಬ್ಬಾದ್ರು ಪೇಪರ್ ಇದೆಯಲ್ಲ, ಅದ್ರಲ್ಲಿ ನೀ ಸೌಂದರ್ಯನ ಬೊಂಬೆ ತಕ್ಕ ಕೊಡ್ತೀನಿ. ಈ ಡಬ್ಬಾದಾಗ ಬೊಂಬೆ ಬರ್ತೈತ್ರ? ಯಾವ್ಯಾವ ಏನೇನೋ ಬರ್ತದೆ, ಈ ಡಬ್ಬದೊಳಗೆ ನೀನ್ ಬೊಂಬೆ ಬರಲ್ವಾ? ಹಂಗಾರೆ ಅದ್ರಾಗ ನಂದು ಒಂದು ತೆಕ್ ಕೊಡ್ರ, ಅಲ್ಲಾಡ್ತೇನೆ ನಿಂತು ತೆಗಿತೀನಿ. ತೆಗ್ದಾಯ್ತಲ್ಲ, ಕೈ ಬಿಡು. ಯವಿ ಯವಿ ನಂಗೆ ಆಯ್ತ್ರ, ಇನ್ನೇನ್ ನೀನ್ ಪೋಟದ್ರೆ ನಿಮ್ ಮಜ್ಜಿ ಪೋಟನ ಬರ್ತದೆ. ನಿಜವಾಗ್ಲೂ ಹೇಳ್ತೀನ್ರ, ನೀವು ಮಂತ್ರವಾದಿಗಳಿರ್ಬೇಕ್ರ, ಇಲ್ಲಾಂದ್ರೆ ಋಷಿಗಳಿರ್ಬೇಕ್ರ. ಹ್ಮ್, ನನ್ನಂತ ಋಷಿ ಇದ್ದಂಗೇನೆ, ವಾತ್ಸಾಯನ ಶಿಷ್ಯ. ಅವನು ಕಾಮಶಾಸ್ತ್ರ ಬರ್ದ, ನಾನು ಪ್ರೇಮಶಾಸ್ತ್ರ ಬರೀತೀನಿ. ಅಯ್ಯೋ ನನ್ ಚಿನಿಮಿಣಿ, ನಾನ್ ಹೇಳ್ದಂಗ್ ನೀನ್ ಕೇಳಿದ್ರೆ ಎಲ್ಲೆಲ್ಲಿ ಹೆಂಗೆ ಏನೇನು ಹಿಡಿತೀನೋ ನನಗೆ ಗೊತ್ತಾಗಲ್ಲ. ಯಾರವನು ಯಮಾಂತರನ್ ಕಿರಾತ್ಕ? ಯಮಾಲ್ರ ಉಮ್ಮಿ, ಅವನು ನನ್ ಲಗ್ನ ಆಗಬೇಕು ಅಂತರು ಯಗ್ನ. ನಮ್ ಕಾಡ್ ಮಾಮ. ಅವನು ಕಾಡ್ ಮಾಮ ಅವ್ರ, ನಾನ್ಯಾರು? ನಾಡ ಮಾಮ. ಒಟ್ನಲ್ಲಿ ಹೆಂಗೋ ಮಾಮ ಅಲ್ಲ, ಚಿನಿಮೀನಿ. ನಡುಮಮ್ಮ ನಡುಮಮ್ಮ, ನೀವು ನನ್ ಜೊತೆಗಿರೋದ್ ನೋಡಿದ್ರೆ ನಮ್ ಮಾಮ ಈಟಿಯಿಂದ ಚುಚ್ಚಿ ಕೊಂದು ಬಿಡ್ತಾನ್ರ. ಈಟಿ ಬಿಳ್ಕೊಳ್ತಾನೆ ನಿನ್ನ, ಬೋಡಿ ತೆಗ್ದ್ಬಿಡ್ತೀನಿ ಮಗನಿಗೆ. ಒಂದೇ ಒಂದ್ ಮಾಂಜ ಬಾತ್ ಹಾಕರ ಮೂಗ ಆಬ್ಜೆಂಟ್ ಆಗ್ಬೇಕು ಅವನಿಗೆ. ಯವಿ ಯವಿ ನನ್ನಲ್ಲ ಚುಚ್ಚೋದು ನಿಮ್ಮನ್ರ. ಅನ್ನ ಡ್ಯಾಡಿ, ಈ ಫಾರೆಸ್ಟ್ ಆಫೀಸರ್ ಬಂದಾಗಿಂದ್ಲೂ ಚೆಕ್ ಪೋಸ್ಟ್ ಗಳನ್ನ ಜಾಸ್ತಿ ಮಾಡಿ ನಮ್ಮೆಲ್ಲಾ ಕೆಲ್ಸಗಳು ಅಡ್ಗೋಡೆ ನಿಂತಿದ್ದಾನೆ. ಅಡ್ಗೋಡೆ ಅದು ಇದು ಅಂತ ಸುಮ್ಮನೆ ಯಾಕೋ ಆವೇಶ ಪಡ್ತೀಯ? ಅವನ್ ಡ್ಯೂಟಿ ಅವನ್ ಮಾಡ್ತಿದ್ದಾನ ಅಷ್ಟೇ. ಅವನ್ ಡ್ಯೂಟಿ ಅದಾದ್ರೆ ಅವನ್ ಮುಗಿಸೋದೇ ನನ್ ಡ್ಯೂಟಿ. ನೀವು ಹೂ ಅನ್ನಿ, ಈಗಲೇ ಅವನ್ ಮುಗಿಸ್ತೀನಿ. ಹಾ, ಎಲ್ರು ಮುಗಿಸ್ತೀನಿ ಮುಗಿಸ್ತೀನಿ ಅಂತ ಹೇಳ್ತಾನೆ ಇರು, ಆಮೇಲೆ ಒಂದಲ್ಲ ಒಂದ್ ದಿವಸ ಸರ್ಕಾರ ನಮ್ಮ ಮುಂದೆ ಮುಗಿಸ್ಬಿಡುತ್ತೆ. ಹುಷಾರ್. ಸೊ ಇವತ್ತು ನಾವು ನಮ್ಮ ಸರಕು ತಗೊಂಡೋಗೋದು ಹೇಗೆ? ಡೋಂಟ್ ವರಿ ಮಿಸ್ಟರ್, ಅದನ್ನ ಹ್ಯಾಕ್ ಕಳಿಸ್ಕೊಡ್ಬೇಕು ಅಂತ ನನಗ್ ಗೊತ್ತು. ಯಾ ಜಯಸಿಂಹಯ್ಯೋ, ಯಾರ ಬುದ್ಧಿಯಾರ? ಅಡ್ಡಿ ಬಿದ್ದೆ ಬುದ್ಧಿ. ಕೃಷ್ಣಗಿರಿಗೆ ಹೋಗೋ ದಾರಿಯಾಗೆ ಇನ್ ಸ್ವಲ್ಪ ಹೊತ್ತಿನಾಗೆ ಗಂಧದ ಮರನ ಕದ್ದು ಸಾಕ್ಸ್ತಾರ ಬುದ್ಧಿ? ನೀವ್ಯಾರು? ನಾವು ಕಾಡ್ನೇ ನಂಬ್ಕೊಂಡ್ ಬದುಕೋ ಕಾಡ್ ಜನ ಬುದ್ಧಿ. ನಾವ್ ಯಾರು ಅಂತ ಅವ್ರಿಗೆ ಗೊತ್ತಾದ್ರೆ ನಮ್ ಪ್ರಾಣನೇ ತೆಗೆದು ಬಿಡ್ತಾರೆ. ಜಲ್ದಿ ಹೋಗಿ ಅವ್ರನ್ನ ಹಿಡೀರಿ ಬುದ್ಧಿ. ಹಲೋ ಜಯಸಿಂಹಯ್ಯೋ, ಎಲ್ಲಾ ಯೂನಿಟ್ನು ಕೃಷ್ಣಗಿರಿ ರೂಟಿಗೆ ಡೈವರ್ಟ್ ಮಾಡಿ. ಕೃಷ್ಣಗಿರಿ ರೂಟಿಗೆ ಡೈವರ್ಟ್ ಮಾಡಿದ್ರೆ ನೀವು ಸುಲಭವಾಗಿ ಈ ರೂಟ್ನಲ್ಲಿ ಹೋಗ್ಬೋದು ಅನ್ಕೊಂಡ್ರ? ನೀವು ಚಾಪೆ ಕೆಳಗಡೆ ತೂರಿದ್ರೆ ನಾ ರಂಗೋಲಿ ಕೆಳಗಡೆ ತೂರೋನು. ಕಮಾನ್, ಶೋ ಮಿ ವಾಟ್ಸ್ ಇನ್ ದ ಬ್ಯಾಕ್. ಮೌ ಹ್ಮ್
ಬಂದೆ ಸರ್, ತಲೆ ಗೇಟ್ ಬಿದ್ದು ಪ್ರಜ್ಞೆ ತಪ್ಪಿದ್ದೆ. ನಿಮ್ಮನ್ನ ಈ ಆನೆನೆ ಸರ್ ಕಾಪಾಡಿಲ್ಲೇ ಕರ್ಕೊಂಡಿದ್ದು. ಮನುಷ್ಯನೇ ಮಾಡಿದ ಉಪಕಾರನ ಮರೆತು ಬಿಡ್ತಾನೆ. ಆದ್ರೆ ಅವತ್ ನಾನು ನಿನ್ನ ಪ್ರಾಣ ಕಾಪಾಡ್ದೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಇವತ್ತು ನನ್ನನ್ನು ಕಾಪಾಡಿ ನಿನ್ನ ಕೃತಜ್ಞತೆ ಸಲ್ಲಿಸ್ತಾ ಇದೀಯ. ತುಂಬಾ ಥ್ಯಾಂಕ್ಸ್. ಇದನ್ನು ಸಾಧಾರಣ ಪ್ರಾಣಿ ಅನ್ಕೋಬೇಡಿ, ಸಾಕ್ಷಾತ್ ಶ್ರೀರಾಮನ ಅವತಾರ. ಯು ಆರ್ ಕರೆಕ್ಟ್. ಇನ್ಮೇಲೆ ಯಾರು ಇದನ್ನ ಪ್ರಾಣಿ ಅಂತ ಕರಿಬಾರ್ದು, ನಾನೇನು ರಾಮು ಅಂತ ಕರಿತೀನಿ. ರಾಮು, ಇನ್ಮೇಲೆ ನಮ್ ಜೊತೆ ನೀವು ಮನೇಲಿ ಇರ್ತೀಯಾ? ಇರೋಕೆ ಇಷ್ಟನ? ಕಾಡ್ಗೂ ರಕ್ಷಣೆ ಕೊಡಕ್ ಬಂದಿರೋ ಫಾರೆಸ್ಟ್ ಆಫೀಸರ್. ಈಗ ನಮ್ಮಿಂದ ನಿಮ್ಗೆ ಏನಾಗ್ಬೇಕಾಗೈತ್ರ? ಕಾಡು ಪ್ರಾಣಿಗಳನ್ನ ಕದಿಯೋ ಗುಂಪಿನವ್ರ ಜೊತೆ ನಿಮ್ಮ ಜನರು ಕೆಲವರು ಸೇರಿದ್ದಾರೆ ಅಂತ. ನೀವ್ ಹೇಳ್ತಾ ಇರೋದು ದಿಟ ಅಲ್ರ. ಇದ್ದೇ ಕಲಿದೇ ಇದ್ರು ಯೋಗ್ಯರಾಗಿ ಬದುಕೋ ಜನ ನಾವು. ನಮ್ಗೆ ಅಂತ ಒಂದ್ ಕಟ್ಟುಪಾಡು ಮಾಡ್ಕೊಂಡು ಅದ್ರ ಎಲ್ಲಿಯಾಗಿ ಯಾರ ಏನೇ ಒಂದ್ ಸಣ್ಣ ತೆಪ್ಪ ಮಾಡಿದ್ರು ಬಲಿ ತಕ್ಕಳದೇ ನಮ್ಮ ಪದ್ಧತಿ. ಬುದ್ಧಿ, ಕಾಡಿನ ಪ್ರಾಣಿಗಳು ಅಂದ್ರೆ ನಮ್ಗೆ ಐಕಳಿದ್ದಂಗೆ.
ನಮ್ ಮೈಕಲ್ ನಾವೇ ಬಲಿ ತಕ್ಕಂತೀವ. ಬುದ್ಧಿ ನೋಡಿ, ಇಲ್ಲಿರೋರೆಲ್ಲ ನಮ್ ಮೈಕ್ಳು. ಇದ್ರಾಗೆ ನೀವ್ ಹೇಳ್ದವ್ರು ಯಾರನ ಇದ್ರೆ ತೋರ್ಸಿ, ಕುಲದೇವತೆ ಮುಂದೆ ಜಾತ್ರೆ ಹಾಕಿ ಅವನ್ನ ಬಲಿ ತಕ್ಕತೀವಿ. ಆ ನಂಬಿಕೆ ನನಗೂ ಇದೆ ನೋಡಿ. ನಿಮ್ ವೇಷ ಹಾಕೊಂಡು ಕಳ್ತನ ಮಾಡ್ತಿರೋ ಆ ಗುಂಪಿನ ಮೇಲೆ ನೀವು ಒಂದ್ ಕಣ್ಣಿಡಿ ಅಂತ ಹೇಳೋಕ್ ಬಂದೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ತಕ್ಷಣ ನಂಗೆ ತಿಳಿಸಿ. ಫಾರೆಸ್ಟ್ ಆಫೀಸರ್ ಅವರಿಗೆ ನಮಸ್ಕಾರ. ನಮಸ್ಕಾರ. ತಾವು? ನನ್ನ ಹೆಸರು ಪುಣ್ಯಕೋಟಿ ಅಂತ. ಕಲಬೆರಕೆ ಮಾಡದೆ ಪರಿಶುದ್ಧವಾದ ಪದಾರ್ಥಗಳನ್ನೇ ವ್ಯಾಪಾರ ಮಾಡೋ ಪುಣ್ಯಾತ್ಮ ಅಂತ ಜನ ಹೇಳ್ತಾರೆ. ತಾವು ಇಷ್ಟು ದೂರ ಬಂದ ಕಾರಣ? ಯಾರೋ ಪಾಪಿಗಳು ಕಾಡು ಜನರ ವೇಷದಲ್ಲಿ ನಿಮ್ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅದಕ್ಕೆ ನಿಮ್ಮ ಆರೋಗ್ಯ ಹೇಗಿದೆಯೋ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದವರು ಕಾಡು ಜನರ ವೇಷದಲ್ಲೇ ಬಂದಿದ್ರು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅವರೇ ಬಂದು ನಿಮ್ಗೆ ಹೇಳಿದ್ರ ಅಥವಾ ನೀವೇ ಅವ್ರಿಗೆ ವೇಷ ಕಳಿಸಿದ್ರ? ಮಿಸ್ಟರ್ ಫಾರೆಸ್ಟ್ ಆಫೀಸರ್, ಯೋಗಕ್ಷೇಮ ವಿಚಾರಿಸಕ್ ಬಂದವ್ರನ್ನ ಮಾತಾಡ್ಸೋ ರೀತಿ ಇದಲ್ಲ. ಈ ಕಾಡಿನಲ್ಲಿ ಗಾಳಿ ಬೀಸತ್ತೆ, ಮರ ಅಲ್ಲಾಡತ್ತೆ, ಅದು ಸುತ್ತಮುತ್ತ ನಡೆಯೋ ಸುದ್ದಿನ ನೇರವಾಗಿ ನಮಗೆ ತಗೊಂಡ್ಬರುತ್ತೆ. ಯು ಅಂಡರ್ಸ್ಟ್ಯಾಂಡ್? ಗುಡ್, ಐ ಲೈಕ್ ಇಟ್. ಈ ಫಾರೆಸ್ಟ್ ಆಫೀಸರ್ ದೇವ್ರ ದಯೆಯಿಂದ ಚೆನ್ನಾಗಿದ್ದಾನೆ, ಗಟ್ಟುಮುಟ್ಟಾಗಿದ್ದಾನೆ. ಹಣಬಲದಿಂದಾಗ್ಲಿ ಜನಬಲದಿಂದಾಗ್ಲಿ ಇವನ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಆ ನಿಮ್ ಗಾಳಿ ಹೇಳಿ. ಸುದ್ದಿ ತರೋ ನಿಮ್ಮಂಥ ಗಾಳಿ ಕಂಡ್ರೆ ಇವನು ಸುಂಟ್ರ ಗಾಳಿಯಾಗಿ ತಿರುಗ್ತಾನೆ ಅಂತಾನು ಆ ನಿಮ್ ಗಾಳಿ. ನಿಮಗ್ ಮುಂಚೆ ಇದ್ರಲ್ಲ ಒಬ್ರು ಫಾರೆಸ್ಟ್ ಆಫೀಸರು, ಅವರು ಹೀಗೆ ಗಾಳಿ ಸುಂಟ್ರ ಗಾಳಿ ಅಂತ ಕತೆ ಹೇಳ್ತಾ 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 ಪಾಪ ಆ ಗಾಳಿಲೇ ಲೀನವಾಗ್ಬಿಟ್ರು. ಇದನ್ನ ಯಾತಕ್ಕೆ ಹೇಳಿದೆ ಅಂದ್ರೆ ನಿಮ್ಮ ಶ್ರೇಯಸ್ಗೋಸ್ಕರ ಹೇಳಿದೆ. ನೀವು ನನ್ನ ಮೇಲೆ ಇಟ್ಟರು ಅಭಿಮಾನಕ್ಕೆ ತುಂಬಾ ಥ್ಯಾಂಕ್ಸ್. ಹಳೆ ಆಫೀಸರ್ಸ್ ಹಾಗೆ ನನ್ನ ಕಥೆಗೂ ಯಾರೇ ಫುಲ್ ಸ್ಟಾಪ್ ಇಡಬೇಕು ಅಂತ ಪ್ರಯತ್ನರು ಅದು ಅವ್ರಿಗೆ ತೊಂದರೆ ಆಗುತ್ತೆ. ಮಿಸ್ಟರ್ ಪುಣ್ಯಕೋಟಿ, ಬದುಕಬೇಕು ಅಂತ ನಾ ಈ ಉದ್ಯೋಗಕ್ಕೆ ಸೇರಲಿಲ್ಲ, ಈ ಉದ್ಯೋಗದಲ್ಲಿ ಸೇವೆ ಮಾಡಬೇಕು ಅಂತಾನೆ ನಾನು ಬದುಕಿರೋದು. ನೋಡಿ ಫಾರೆಸ್ಟ್ ಆಫೀಸರೇ, ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡಿಬಾರ್ದು. ನೀವಿನ್ನು ಚೆನ್ನಾಗಿ ಬೆಳಿಬೇಕಾಗಿರೋ ಮರ, ಬೆಳೆಯೋಕ್ ಮುಂಚೆನೆ ಗಾಳಿ ನೆದರ್ಸಿದ್ರೆ ಬುಡದ ಸಮೇತ ನೆಲಕ್ಕುರುಳಬೇಕಾಗತ್ತೆ. ಮಿಸ್ಟರ್ ಪುಣ್ಯಕೋಟಿ, ನೀವು ತಿಳ್ಕೊಂಡಿರೋ ಹಾಗೆ ಇದು ಸಾಧಾರಣ ಮರ ಅಲ್ಲ, ಬೃಹದಾಕಾರವಾಗಿ ಬೆಳೆದಿರೋ ಆಲದ ಮರ. ಯಾವ ಕೆಟ್ಟ ಗಾಳಿನೂ ಇದ ಹತ್ರ ಸುಳಿಯಕ್ಕಾಗಲ್ಲ. ಅದನ್ನ ಆ ಗಾಳಿನೇ ನೋಡ್ಕೊಳತ್ತೆ. ಮರ್ಯ ಗೌತಮ್. ಮಿಸ್ಟರ್ ಪುಣ್ಯಕೋಟಿ, ಅಷ್ಟು ದೂರದಿಂದ ಬಂದಿದ್ದೀರಾ, ಹಾಗೆ ಹೋಗ್ತಾ ಇದ್ದೀರಲ್ಲ. ಸಿಂಹ, ಈ ಹೊತ್ತಿನಲ್ಲಿ ಕಾಫಿ ಟೀ ಮುಟ್ಟಲ್ಲ, ಹಾಲೋ ಆಲ್ಕೋಹಾಲ್ ಆದ್ರೆ ಐ ಕ್ಯಾನ್ ಮ್ಯಾನೇಜ್. ಐ ಆಮ್ ಸಾರಿ, ಅದ್ಯಾವುದನ್ನು ನಾನು ನಿಮಗೆ ಕೊಡೋದಿಲ್ಲ. ಇದೇನು ಅಂತ ನಿಮಗೆ ಗೊತ್ತಾ? ಅದು ಗೊತ್ತಿಲ್ವಾ? ಬೇಡಿಗಳು, ಸಾಧಾರಣವಾದ ಬೇಡಿಗಳಲ್ಲ. ಇದು ನ್ಯಾಯ, ಇದು ನೀತಿ, ಇದು ಧರ್ಮ. ಈ ಮೂರಕ್ಕೂ ಬೆಲೆ ಕೊಡದಿರೋ ಜನನ ಹಿಡಿದು ಬಂಧಿಸೋದೇ ಇದರ ಕೆಲಸ. ಅಂಥ ಜನಗಳನ್ನ ಹುಡುಕಿ ಒದ್ದು ಜೈಲ್ಗೆ ಹಾಕೋದೇ ನನ್ನ ಕೆಲಸ. ಅಲ್ಲಿ ತನಕ ನಾವೇನ್ ಕೈಗೆ ಬಳೆ ತೊಳ್ಕೊಂಡಿರ್ತೀವಿ ಅಂತ ತಿಳ್ಕೊಂಡ್ರ ಮಿಸ್ಟರ್ ಆಫೀಸರ್? ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಸರ್ ಹೆಗಲ್ಬಿಟ್ಟು ನೋಡ್ಕೋತೀರಾ? ಈ ಮಾತು ನಾನು ನಿಮ್ಗೆ ಹೇಳಿದ್ನೆ, ನೀವು ಕಲಬರಿಕೆಯಲ್ಲದೆ ಪರಿಶುದ್ಧ ವ್ಯಾಪಾರ ಮಾಡೋ ಪುಣ್ಯಕೋಟಿಯವ್ರ ಮಗ. ನಾನು ಹೇಳಿದ್ದು ಸುದ್ದಿ ತರೋ ಗಾಳಿ ಇದೆ ಅಂತ ಹೇಳಿದ್ರಲ್ಲ, ಅದು ಗೊತ್ತಾಗ್ಲಿ ಅಂತ ಜಸ್ಟ್ ಆಸ್ ಅನ್ ಇನ್ಫಾರ್ಮೇಶನ್ ಹೇಳಿದೆ ಅಷ್ಟೇ. ದೇವ್ರಿ, ಈ ತಾಳಿ ಹೇಗಾರು ಹೇಮನ್ ಕುತ್ತಿಗೆ ಸೇರೋ ತರ ಮಾಡಪ್ಪ. ನಿಂಗ್ ಬೇಟೆ ಹೋಗೋದಂದ್ರೆ ಭಯನಾ? ಭಯನಾ ನನಗ? ನಿನ್ಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ, ಒಂದಿನ ನಾನು ನಮ್ ಡ್ಯಾಡು ಗೌತಮ್ ಮೂರ್ ಜನನು ಬೇಟೆಗೆ ಹೋಗಿದ್ವಿ. ಇದ್ದಕ್ಕಿದ್ದಾಗೆ ಒಂದು ಹುಲಿ ದಿಢೀರ್ ಅಂತ ಬಂದು ನಮ್ ಎದುರು ನಿಂತ್ಕೊತು, ಅದನ್ನ ನೋಡಿದ ತಕ್ಷಣ ನಮ್ ಡ್ಯಾಡು ಗೌತಮ್ ಇಬ್ರು ಪ್ರಜ್ಞೆ ತಪ್ಪಿದೋದ್ರು. ನಾನಾ ಓಡೋದ? ಇಷ್ಟು ದೂರ ನಡೆದಿದ್ದೇ ಕಷ್ಟ. ಆಮೇಲೆ
ಆ ಹುಲಿ ಕಡೆ ಹಾಗೆ ತಿರುಗಿದೆ. ಮಾವ, ಅಂತ ಹುಲಿ ಗರ್ಜಸಕ್ಕೆ ಬಾಯಿ ತೆಗಿತು. ಆಮೇಲೆ ತಕ್ಷಣ ಬಾಯಿಯೊಳಗೆ ಕೈ ಹಾಕ್ದೆ, ಬಾಲ ಕೈಗೆ ಸಿಕ್ತು. ಹಾಗೆ ಆ ಹುಲಿನ ಎಳೆದೆ, ಕರಡೆಲ್ಲ ಹೊರಗೆ ಬಂತು, ಹುಲಿ ಓಡಾಟಾಯ್ತು. ರಾಮು, ಅವನೇನೋ ಬಹಳ ಪ್ರತಾಪ ಕೊಚ್ಕೋತಾ ಇದ್ದಾನೆ, ಅದೇನು ಅಂತ ಸ್ವಲ್ಪ ವಿಚಾರಿಸು. ಮರ್ಯಾ, ಒಂಟಿ ಅಣ್ಣ ಹೆದರ್ತೀಯಾ? ಮರ್ಯಾದ ಹಿಂದಕ್ಕೆ ಹೋಗು. ಪಿದತ್ 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 ಸೈ 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 ಸೈ. ನಿಮ್ಗೆ ಆನೆ ಭಾಷೆನೂ ಗೊತ್ತಾ? ಆನೆ ಭಾಷೆ ಏನು, ಪ್ರಪಂಚದಲ್ಲಿರೋ ಎಲ್ಲ ಭಾಷೆನೂ ಗೊತ್ತು. ಎಲ್ಲ ಭಾಷೆನೂ ಗೊತ್ತು ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಅಯ್ಯೋ ಪಾಪಿ, ಬಳಗಿ ದಾನೇನ ಇಟ್ಕೊಂಡು ನನ್ನನ್ನೇ ಹೆದರಿಸಿ ನನ್ಗೆ ಮೋಸ ಮಾಡಿದೀಯಾ? ನಿನ್ನನ್ನು ಖಂಡಿತ ನಾ ಸುಮ್ಮನೆ ಬಿಡೋದಿಲ್ಲ. ಇಷ್ಟಕ್ಕೆಲ್ಲ ಕೌಂಡ್ ಮಾತ ರಾಜನ ಬಾಯಿ ಮುಚ್ಚು ರಾಸ್ಕಲ್. ಪಾಪ ಒಂಟಿ ಹೆಣ್ಣನ್ನ ಕಾಡಿನಲ್ಲಿ ಬಿಟ್ಟು ಬಂದಿದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನೋಡಮ್ಮ, ನಾಳೆಯಿಂದ ನೀನು ಗೌತಮನ್ನೇ ಜೊತೆಲಿ ಕರ್ಕೊಂಡು ಹೋಗು. ಥ್ಯಾಂಕ್ ಯು ಅಂಕಲ್. ಕಾರರು ಮೊದಲು ತಿಳ್ಕೋಬೇಕದ್ದು ಶಬ್ದ ಮಾಡಬಾರ್ದು ಅನ್ನೋದನ್ನ, ಯಾಕೆಂದ್ರೆ ಬೇಕು ಹೋಗುವಾಗ ಶಬ್ದ ಮಾಡಿದ್ರೆ ಪ್ರಾಣಿಗಳು ಎಸ್ಕೇಪ್ ಆಗ್ಬಿಡುತ್ತೆ. ಹೇಮಾ, ನಿಜವಾದ ಬೇಟೆಗಾರ ಯಾವಾಗ್ಲೂ ಪ್ರಾಣಿಗಳ ಹೆಜ್ಜೆನ ನೀರಲ್ಲಿರೋ ಫುಟ್ ಪ್ರಿಂಟ್ ಮೂಲಕ, ವಾಸ್ತೆನ ಗಾಳಿ ಮೂಲಕ ಅದ್ರ ಮೂಲ ಅಂತ ತಿಳ್ಕೊತಾನೆ. ಕೂತ್ಕೋ, ಹಾಗೆ ಕೂತ್ಕೋ. ಪ್ರಾಣಿಗಳಲ್ಲೇ ಅತಿ ವೇಗವಾಗಿ ಓಡೋ ಪ್ರಾಣಿ ಅಂದ್ರೆ ಜಿಂಕೆನೆ. ಅದನ್ನ ಬಹಳ ಚಾತುರ್ಯದಿಂದ ಹಿಡಿಬೇಕು. ಗುರಿಡು, ಶೂಟ್. ಏನಲ್ಲ ಈ ಕಾಡನ್ನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡ್ಯಾ? ಇಲ್ಲಿ ಪ್ರಾಣಿಗಳನ್ನ ಕೊಂದ್ರೆ ಏನಾಗತ್ತೆ ಅಂತ ಗೊತ್ತಾ ಮರಿ? ನಿನ್ನ ಯೂನಿಫಾರ್ಮ್ ಅಲ್ಲಿ ನಿನ್ ಬಿಟ್ಟಿದ್ದೀನಿ, ಇಲ್ಲದೆ ಇದ್ರೆ ನಿನ್ನೊಂದು ಕೈ ನೋಡ್ಕೋತಿದ್ದೆ. ನನ್ನ ಯೂನಿಫಾರ್ಮ್ ಅಂತಂದ್ರೆ ನಿಂಗೆ ಅಷ್ಟೊಂದು ಭಯಾನ? ಓಕೆ, ನೀನ್ ಗಂಡೆ ಆಗಿದ್ರೆ ಎದುರಿಸು ಬಾಮರಿ. ನಿಂದು ಎರಡು ಕೈ, ನಂದ್ ಒಂದೇ ಕೈ. Thank you.
ಆಸ್ ಎ ಫಾರೆಸ್ಟ್ ಆಫೀಸರ್ ಐ ಕ್ಯಾನ್ ಅರೆಸ್ಟ್ ಯು ಅಂಡ್ ಪುಟ್ ಯು ಇನ್ ಜೈಲ್. ಮೊದಲನೇ ಸಲ ಆಗಿರೋದ್ರಿಂದ ವಾರ್ನ್ ಮಾಡ್ತಾ ಇದ್ದೀನಿ. ಗೆಟ್ ಔಟ್. ಹೆಣ್ಣಿನ ಮನಸ್ಸು ಕರುಣೆ ಅನುಕಂಪಕ್ಕೆ ತವರ್ಮನೆ ಅಂತ ಹೇಳ್ತಾರೆ. ಪ್ರತಿ ಜೀವಿಗೂ ಪ್ರಾಣ ನೀಡಿ ರೂಪ ಕೊಟ್ಟು ಈ ಜಗತ್ತು ಕರೆತರೋ ದೇವತೆನೇ ಹೆಣ್ಣು. ಅಂತ ಹೆಣ್ಣಿನ ಕುಳದಲ್ಲಿ ಹುಟ್ಟಿದ ನಿನಗೆ ಈ ರೀತಿ ಪ್ರಾಣಿಗಳನ್ನ ಬೇಟೆಯಾಡೋ ಬುದ್ಧಿ ಯಾಕೆ ಬಂತೋ ನನಗೆ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಹೆಣ್ಣಾಗಿ ಹುಟ್ಟಿದ್ಯಾ, ಇನ್ಮೇಲಾದರೂ ಹೆಣ್ತನಕ್ಕೆ ಬೆಲೆ ಬರೋ ಹಾಗೆ ನೋಡ್ಕೋ. ಜಾನಕಿ ಚೆನ್ನಾಗಿ ಬಡಿಸೆ. ಹೇಮಾ, ನಿನಗೋಸ್ಕರ ನಮ್ಮ ಜನಗಳಿಗೆ ಹೇಳಿ, ಕಾಡ್ನಿಂದ ಜಿಂಕೆನ ಹೊಡೆಸ್ತರಿಸಿದ್ದೀನಿ, ಸ್ಪೆಷಲ್ ಆಗಿ ಮಸಾಲೆ ಹಾಕಿ ಮಾಡಿದ್ದಾರೆ, ಹೊಟ್ಟೆ ತುಂಬಾ ಊಟ ಮಾಡಬೇಕು. ಪ್ರತಿ ಜೀವಿಗೂ ಪ್ರಾಣ ನೀಡಿ ರೂಪ ಕೊಟ್ಟು ಈ ಜಗತ್ತು ಕರೆತರೋ ದೇವತೆನೇ ಹೆಣ್ಣು. ಅಂತ ಹೆಣ್ಣಿನ ಕುಲದಲ್ಲಿ ಹುಟ್ಟಿದೆ ನಿನಗೆ ಈ ರೀತಿ ಪ್ರಾಣಿಗಳನ್ನ ಬೇಟೆಯಾಡೋ ಬುದ್ಧಿ ಯಾಕೆ ಬಂತು ನನಗೆ ಗೊತ್ತಿಲ್ಲ. ಅರೆ ಯಾಕಮ್ಮ ಎದ್ಬಿಟ್ಟೆ? ಯಾಕೋ ನಂಗೆ ಹಸಿವಾಗ್ತಾ ಇಲ್ಲ. ಯಾರಿಗೆ ಹಸಿವು ಆಗತ್ತೋ ಇಲ್ವೋ, ನನಗಂತೂ ಹಸಿವು ಆಗ್ತಾನೆ ಇರುತ್ತೆ. ನೀವಾ? ಹಾ, ಏನ್ ಇಷ್ಟು ದೂರ ಬಂದ್ರಿ? ಬೇಟೆ ಆಡೋಕ್ ಪರ್ಮಿಷನ್ ಕೇಳೋಕ್ ಬಂದ್ರ ಇಲ್ಲ ಕಾಲ್ ಕರ್ಕೊಂಡು ಜಗಳ ಆಡೋಕ್ ಬಂದ್ರ? ಇವೆರಡಕ್ಕೂ ಅಲ್ಲ. ಮತ್ತೆ ಹೆಣ್ಣು ಅಂದ್ರೆ ಹೇಗಿರ್ಬೇಕು, ಜೀವನದಲ್ಲಿ ಅವಳ ಸ್ಥಾನ ಏನು ಅಂತ ತಿಳುವಳಿಕೆ ಹೇಳಿದ್ದ ಜಾಣನ್ ನೋಡಿ ಕ್ಷಮೆ ಕೇಳೋಣ ಅಂತ ಬಂದೆ. ಕ್ಷಮೆನಾ? ಅರೆ, ನನ್ನ ಒಂದೇ ಒಂದು ಮಾತಿಗೆ ಇಷ್ಟೊಂದು ಬದಲಾವಣೆನಾ? ನಿಮ್ ಮಾತಿನಲ್ಲಿ ಅಂಥ ಮೋಡಿ ಇತ್ತು. ಏನು ತಲೆ ಮೇಲೆ ಐಸ್ ಪ್ಯಾಕ್ ಹೇಳ್ತಾ ಇದಿರಲ್ಲ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಷ್ಟೇನಾ? ನೋಡಕ್ಕೂ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು. ಬ್ಯಾಚುಲರ್ ಆದ್ರೆ ಹೀಗೆ ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಒದ್ದಾಡ್ಬೇಕಾಗತ್ತೆ. ಬ್ಯಾಚುಲರ್? ಹಾ, ಯಾರು ಹೇಳಿದ್ದು ನಾ ಬ್ಯಾಚುಲರ್ ಅಂತ? ಹಾಗಾದ್ರೆ ನಿಮಗೆ ಮದುವೆ ಆಗಿದ್ಯಾ? ಬರೀ ಮದುವೆನೇ ಏನು, ಮೊದಲನೇ ರಾತ್ರಿ, ಎರಡನೇ ರಾತ್ರಿ, ಮೂರನೇ ರಾತ್ರಿ, ಎಲ್ಲ ಮುಗಿಸ್ಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ ನನ್ನ ಶ್ರೀಮತಿ. ಓಹೋ, ವಿಷಯ ಅಷ್ಟು ದೂರ ಹೋಗಿದ್ಯಾ? ಇವಳೇನಾ ನಿಮ್ ಶ್ರೀಮತಿ? ಹಾಗಿದ್ದಾಳೆ, ಒಳ್ಳೆ ಕೋತಿ ಇದ್ದಾಗಿದ್ದಾಳೆ. ನನ್ನ ಶ್ರೀಮತಿನ ಕೋತಿ ಗೀತಿ ಅಂತಂದ್ರೆ ನನಗೆ ಕೋಪ ಬರುತ್ತೆ. ಹುಷಾರ್. ಇನ್ನೇನು ರಂಭೆ ಊರ್ವಶಿ ಅನ್ಬೇಕಾ? ಈ ಕಾಡ್ ಮನುಷ್ಯನ್ಗೆ ಆ ಕಾಡ್ ಹುಡುಗಿನ ಒಳ್ಳೆ ಜೋಡಿ. ಅಮ್ಮ ಕನ್ಯಾರತ್ನ, ಅವಳು ಸಿಟಿ ಹೆಣ್ಣೆ, ನಿನ್ ಹಾಗೆ ಕಾಡ್ ಹೆಣ್ಣಲ್ಲ. ನಾನೇ ಸುಮ್ನೆ ತಮಾಷೆಗೆ ವೇಷ ಹಾಕಿ ಫೋಟೋ ತೆಗೆದಿದ್ದೀನಿ. ತುಂಬಾ ಸಂತೋಷ, ನಾನ್ ಬರ್ತೀನಿ. ಶ್ರೀಮತಿ ಅಂದ್ರೆ ಶ್ರೀಮತಿ. ಥ್ಯಾಂಕ್ ಯು. ಏನಿದು ಏನಿದು? ಓ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನ? ಎಲ್ಲಿಗೆ? ಬಿಡು ಬಿಡು ನನ್ನ. ಓಹೋ, ಬಿಡು. ಏನು ನಮ್ ಜ್ಞಾನ ಕೆಲಸ ಮಾಡ್ತಾ ಇದೀರಿ? ಹೌದು, ಯಾವಾಗ ನಮ್ ಸೋಬ್ನ ಅಲ್ಲ ನೋಡಿದಾಗ. ಏನಿದು, ಯಾರು ನೀನು? ಇವಳು ನನ್ ಚಿನ್ನಿಮಿಣಿ, ನಾನು ಕಿರಿಕಿಲ, ಆಲ್ ಇನ್ ಒನ್, ಲೈಕ್ ಜಾಮ್ ಬಟರ್ ಬನ್. ಇವಳು ನನ್ನ ಲವರ್. ಇವಳು ನಿಮ್ ಯಜಮಾನ್ರ ಹೆಂಡತಿ ಅಲ್ವಾ? ಇವಳ ಈ ಮುಸುಡಿಗೆ ನಮ್ಮ ಯಜಮಾನ್ರ ಆಗ್ತಾರ? ನಾನು ಇಲ್ವಾ ಇಲ್ಲಿ? ನೀನ್ ಹೇಳೋದು ನಿಜನಾ? ನಮ್ಮ ಅಪ್ರಾಣಿಗೂ ನಿಜ. ನಮ್ಮ ಆಫೀಸರ್ಗೆ ನಾನ್ ಪೆರೆಸನಲ್ಲು, ನನಗೆ ಇವಳು ಪೆರೆಸನಲ್ಲು. ನಮ್ ಸಾಹೇಬರಿಗೆ ಇನ್ನು ಮ್ಯಾರೇಜ್ ಆಗಿಲ್ಲ, ಆಗ್ಲೇ ಡ್ಯಾಮೇಜ್ ಮಾಡಿರೋ ವಿಷಯ ಹೇಳ್ತಿದ್ರಲ್ಲ. ಮದುವೆ ಮದ್ವೆ ಆಗಿಲ್ವಾ? ಆಗಿಲ್ಲ. ಹಾಗಾದ್ರೆ ಅವ್ರಿನ್ನೂ ಬ್ರಹ್ಮಚಾರಿನಾ?
ಬ್ರಹ್ಮಚಾರಿ ಅಂದ್ರೆ ಸನ್ಯಾಸಿ ಏನಲ್ಲ, ಇವತ್ತಲ್ಲ ನಾಳೆ ಯಾರಾದ್ರೊಬ್ಬರ ಸೆಟಪ್ ಮಾಡ್ಕೋತಾರೆ. ನಾನ್ ಹೇಳ್ದ ಕೇಳಿದ್ರೆ ನಿಮ್ಮಿಬ್ರು ರಜಾ ತಗೊಳ್ಳೋದು ಹೊಟ್ಟೆಗೋಸ್ಕರ ಅಂತೀಯ? ನಾವು ಬದುಕಿರೋದೇ ಹೊಟ್ಟೆಗೋಸ್ಕರ ಸರ್. ಈ ಹೊಟ್ಟೆ ಇದೆಯಲ್ಲ ಪ್ರಾಣೇಶ್ವರ. ಯಾರು ನೀನು? ಇಲ್ಲಿಗೆ ಬಂದೆ? ಅವ್ಳು ಬಂದಿರೋದು ಹೊಟ್ಟೆಗೋಸ್ಕರ ಸರ್. ಯು ಶಟ್ ಅಪ್ ಐ ಸೇ. ಪ್ರಾಣೇಶ್ವರ ಶಟ್ ಅಪ್. ಹಲೋ, ನಾಟ್ ಫಾರ್ ಯು, ನಾಟ್ ಫಾರ್ ಯು. ಓವರ್ ಓವರ್ ನಥಿಂಗ್ ಐ ಸೇ ಓವರ್. ಏಯ್, ಯಾರಮ್ಮ ನೀನು? ಮರ್ತ್ಬಿಟ್ರ ನಾನ್ರ ನಿಮ್ ಯಾಂಡ್ರ ಏನ್ರ ಥೂ, ನನ್ಗಿನ್ನು ಮದುವೆನೇ ಆಗಿಲ್ಲ. ಏ ಹೇಳ ನರಸಿಂಹ. ಹಾಗಾದ್ರೆ ಆಕೆ ನಿಮ್ಮ ಶ್ರೀಮತಿ ಅಲ್ವಾ? ಏನ್ರಿ ಆಕೆಯಿಂದ ನೋಡಕ್ ಬಂದ್ರೆ ಆಚೆ ಹೋಗಂತಿದ್ದೀರಲ್ಲ. ನಾನು ಸಾರಿ ಮೇಡಮ್, ನಾನು ತಮಾಷೆ ನನ್ನ ಮದುವೆ ಆಗಿದೆ ಅಂತ ಹೇಳಿದೆ. ಈಕೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಸುಮ್ಮನೆ ನನ್ನ ಪ್ರಾಣ ತೆಗಿತಾ ಇದ್ದಾಳೆ. ಪ್ಲೀಸ್ ಸೇವ್ ಮಿ. ಅಚ್ಛಾ, ಈಗ ದಾರಿಗೆ ಬಂದ್ರ? ಹಾ, ನೀವಿಬ್ರು ಹೋಗಿ. ಅಂದ್ರೆ ನಿಮ್ಗಿನ್ನೂ ಮದುವೆ ಆಗಿಲ್ಲ? ಹಾಗಾದ್ರೆ ನಿಮ್ ಶ್ರೀಮತಿ ಸೀಟ್ ಇನ್ನೂ ಖಾಲಿ ಇದೆ? ಅಪ್ಲಿಕೇಶನ್ ಇಲ್ಲದೆ ಆ ಸೀಟ್ಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿ. ಬಿಗುಮಾನ ಏತಕ್ಕೋ ಕಾಣೆ ಇನ್ನು ಅನುರಾಗ ಬೇಡವೆ ಹೇಳು ನೀನು ಮನದಾಸಿ ನುಡಿದಾಗ ನಾನು ಅನುಮಾನ ಏನು ಬಿಡಲಾರೆಯೇ ಮಾಡು ನಿನ್ನನ್ನು ಬಿಗುಮಾನ ಏತಕ್ಕೋ ಕಾಣೆ ಇನ್ನು ಮಾತಾಡಿ ಮನೆಯಲ್ಲಿ ನಿಂತುರಿ ಯಜಮಾನಿ ಆಗೋಕೆ ನನ್ನನ್ನು ಆಡೋಕೆ ನಿನ್ನೀಟಿಕೆ ನಿನ್ನ ಹವಣಿಗೆ ಸೊಗಸಾದ ಹೆಣ್ಣಿನ ಅಂದ ಕಂಡು ಸೆರಗನ್ನು ಕೈಯಲ್ಲಿ ಹಿಡಿದುಕೊಂಡು ನೆರಳಂತೆ ಬರಬೇಕೆ ನಾನು. ನಿನ್ನ ಆಸೆ ಏನು ನಿಜವಾದ ಗಂಟು ಹೀಗೆ ಎಂದೆಂದು ನಿನಗಿಂತ ಸೌಂದರ್ಯ ನಿನಗಿಂತ ಚಾತುರ್ಯ ಇರುವಂಥ ಹೆಣ್ಣು ನೂರಾರು ಸಾರಾಗಿ ಬಂದಾಯ್ತು ನಾ ಬೇಡ ಅಂದಾಯ್ತು ನಿನಗೆ ಇನ್ನು ಈ ಜೋರು ಕಣ್ಣಲ್ಲಿ ಹೆಣ್ಣಾಸೆ ಮನದಲ್ಲಿ ನೂರಾಸೆ ಮಾತಲ್ಲಿ ಮಡಿಯೇನು ನನ್ನಲ್ಲಿ ಒಲವೇನು ಎಲ್ಲ ಬಲ್ಲೇನು ಏತಕ್ಕ ಕಾಣೆ ಇನ್ನು ಏ ಅನುರಾಗ ಬೇಡವೆ ಹೇಳು ನೀನು
ಮನದಾಸೆ ನುಡುವೇನು ನಾನು ಅನುಮಾನ ಏನು ಬಿಡಲಾರೆ ಇನ್ನು ನಾನು ನಿನ್ನನ್ನು ಬಿಗುಮಾನ ಏತಕ್ಕೂ ಕಾಣೆ ಇನ್ನು ಬಿಗುಮಾನ ಇಲ್ಲವೇ ಇಲ್ಲ ಇನ್ನು ಬಿಗುಮಾನ ಏತಕ್ಕೂ ಕಾಣೆ ಇನ್ನು ಬಿಗುಮಾನ ಇಲ್ಲವೇ ಇಲ್ಲ ಇನ್ನು ಏನ್ರಿ ಆದಷ್ಟು ಬೇಗ ನಮ್ಮಣ್ಣನ್ ಕರೆಸಿ ಹೇಮನ್ಗೂ ರಾಜನ್ಗೂ ಮದುವೆ ನಿಶ್ಚಯ ಮಾಡಿ ಹೇಮನ್ಗೂ ರಾಜನ್ಗೂ ಅಲ್ವೇ ಗೌತಮನ್ಗೂ ಹೇಮನ್ಗೂ ಅಂತ ಹೇಳು ಇದೇನ್ರಿ ಇದು ದೊಡ್ಡ ಮಗ ಇರುವಾಗ್ಲೇ ದೊಡ್ಡ ಮಗ ಡಾಡು ನೀವಿಬ್ರು ಇಲ್ಲಿ ಹೇಮನ್ಗೂ ಸಣ್ಣ ಜಗಳ ಕಾಯ್ತಾ ಇದೀರ ಆದ್ರೆ ಅವಳು ಅಲ್ಲಿ ಹಾಯಾಗ ಫಾರೆಸ್ಟ್ ಆಫೀಸರ್ ಜೊತೆ ಹಾಡಿ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ ಅಯ್ಯೋ ಏನ್ರಿ ಇದು ನಮ್ಮಣ್ಣನ್ ಲಕ್ಷಾಂತರ ರೂಪಾಯಿ ಆಸ್ತಿ ಎಲ್ಲ ಗೋವಿಂದ ಏನ್ರಿ ಬರೀ ಗೋವಿಂದ ಅಲ್ಲ ಮೊಮ್ಮ ಶ್ರೀಮತ್ವ ರಮಣ ಗೋವಿಂದ ಗೋವಿಂದ ಈಗೇನ್ರಿ ಮಾಡೋದು ಹೇಮಾ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ಜಾಲಿಯಾಗಿ ಸುತ್ತಾಡ್ಕೊಂಡು ಬರ್ತಿದ್ದೀನಿ ಅಂಕಲ್ ಜಾಲಿಯಾಗಿ ಒಬ್ಳೇ ಸುತ್ಕೊಂಡ್ ಬಂದ್ಯೋ ಇಲ್ಲ ಜೊತೆ ಹಾಕೊಂಡು ಸುತ್ಕೊಂಡ್ ಬಂದ್ಯೋ ಅಂಕಲ್ ಮತ್ತಿನೇನ್ ಯಾವ ಜೊತೆಲೋ ಹಾಡು ಡಾನ್ಸ್ ನನಗೆ ಇಷ್ಟವಾದವ್ರ ಜೊತೆ ಸುತ್ತಾಡೋದ್ರಲ್ಲಿ ಏನ್ ತಪ್ಪಿದೆ ಅಂಕಲ್ ನಿಮ್ಮಪ್ಪ ನಿನ್ನ ಇಲ್ಲಿ ಕಳಿಸಿದ್ದು ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬರ ಮದುವೆ ಮಾಡ್ಕೊಳ್ಳಿ ಅಂತ ಏನೇ ಆಗ್ಲಿ ಇವರಿಬ್ಬರಲ್ಲಿ ಒಬ್ಬರ ಮದುವೆ ಮಾಡ್ಕೊಳ್ಳೇಬೇಕು ಏನ್ ಕಲ್ಯಾಣ ಗುಣ ಇದೆ ಅಂತ ಇವರಿಬ್ಬರಲ್ಲಿ ಒಬ್ಬರು ನಾನು ಮದುವೆ ಆಗ್ಬೇಕು ಒಬ್ಬ ವಿದ್ಯೆ ಸಂಸ್ಕಾರ ಇಲ್ದಿರೋ ಮೂರ್ಖ ಇನ್ನೊಬ್ಬ ಕಾಡು ಪ್ರಾಣಿಗಳ ಹಾಗೆ ಪ್ರಾಣ ತೆಗೆಯೋ ಕಟಕ ಹೌ ಡೇ ಯು ಟಚ್ ಮೀ ಯು ಸ್ಕೌಂಡ್ರಲ್ ನಮ್ ತಂದೆಗೆ ಹೇಳಿ ನಿನ್ನ ನಿನಗೇನ್ ಮಾಡಿಸ್ತೀನಿ ನೋಡು ನಿಮ್ಮಪ್ಪನ ಹತ್ರ ನೀನೇನ್ ಹೇಳೋದು ನಾನೇ ಹೇಳ್ತೀನಿ ಮೊದ್ಲು ನಮ್ಮಣ್ಣನ್ ಕರೆಸಿ ಮದ್ವೆ ಮುಗಿಸೋದ್ ನೋಡಿ ಹೇಮಾ ಹೇಮಾ ರಾಜ ನನಗೋಸ್ಕರ ಬಾಗಿಲು ತೆಗೆದ್ಬಿಡು ಅವಸರ ಪಡ್ಬೇಡ ಹೇಮಾ ಬಾಗಿಲು ತೆಗಿತೀನಿ ಹೇಮಾ ನೀ ನನ್ನ ವಿದ್ಯಾ ಸಂಸ್ಕಾರ ಇಲ್ದರು ಮೂರ್ಖ ಅಂದೆ ಕಾಡಲ್ಲಿ ಬಿಟ್ಬಿಟ್ಟಾಗ ನಾನು ಗಣಸೇ ಅಲ್ಲ ಅಂದೆ ನಿನ್ನ ದೃಷ್ಟಿಯಲ್ಲಿ ನಾನು ಅಂತವನಾಗಿದ್ರು ನಾನು ಒಬ್ಬ ಮನಸ್ಸಿರೋ ಮನುಷ್ಯ ಅಂತಾನೆ ತಿಳ್ಕೊಂಡ್ರೆ ಅಷ್ಟೇ ಸಾಕು ಹೇಮಾ ಹೇಮಾ ನಿನಗೆ ನಾನು ನನ್ನ ತಮ್ಮ ಹಿಡಿಸ್ಲಿಲ್ಲ ಅಂದ್ಮೇಲೆ ನಿನಗಿಷ್ಟ ಬಂದನ್ ಜೊತೆ ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಹೇಮಾ ನೀನು ಇಷ್ಟೊತ್ತಿನಲ್ಲಿ ನಾನು ಇನ್ಮೇಲೆ ನಿಮ್ ಜೊತೆಲೇ ಇರ್ತೀನಿ ಏನು ಹೌದು ರೀ ನಾವಿಬ್ರು ಪ್ರೀತಿಸೋ ವಿಷಯ ನಮ್ಮ ಮಾವಂಗ್ ಗೊತ್ತಾಯ್ತು ನಾನ್ ನಿಮ್ಮನ್ನ ಪ್ರೀತಿಸೋದವ್ರು ಹಿಡಿಸ್ಲಿಲ್ಲ ಅವ್ರ ಮಕ್ಕಳೆಲ್ಲ ಯಾರನ್ನಾದ್ರೂ ಮದುವೆ ಮಾಡ್ಕೊಂತ ಬಲವಂತ ಮಾಡಿದ್ರು ಅದಕ್ಕೆ ನಾನು ಒಪ್ಲಿಲ್ಲ ಅಂತ ನನಗೆ ಹಿಂಸೆ ಕೊಟ್ಟು ಕೂಡ ಹಾಕಿದ್ರು ನಿನಗೆ ಹಿಂಸೆ ಕೊಟ್ರ ಹೇಮಾ ನೀನೇನು ಯೋಚನೆ ಮಾಡ್ಬೇಡ ಒಂದು ಒಳ್ಳೆ ದಿವಸ ನೋಡಿ ನಾನೇ ನಿಮ್ಮ ತಂದೆ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ ಅಲ್ಲಿವರೆಗೂ ನಿನ್ನೇ ಧೈರ್ಯವಾಗಿರ್ಬೋದು ನಾನಿರೋವರೆಗೂ ಯಾರು ನಿನ್ನೇನು ಮಾಡಕ್ ಸಾಧ್ಯ ಇಲ್ಲ ನೋಡಿದ್ರ ನಿಮ್ ಮಗಳು ಎಷ್ಟು ಧೈರ್ಯವಾಗಿ ಅವನ ಜೊತೆಲಿ ಇದ್ದಾಳೆ ಅಂತ ನಾನು ಹೇಳದ್ನಲ್ಲ ಇವನೇ ಆ ರ್ಯಾಸ್ಕಲ್ ಮಿಸ್ಟರ್ ಪುಣ್ಯಕೋಟಿ ಬರೀ ಒಳ್ಳೆ ಬಟ್ಟೆ ಹಾಕೊಳ್ಳೋದ್ರಿಂದ ಮನುಷ್ಯನ ಗೌರವ ಬರೋದಿಲ್ಲ ಮಾತಿನಲ್ಲಿ ಮರ್ಯಾದೆ ಇರುವ ಮಿಸ್ಟರ್ ಜಯಸಿಂಹ ಜವಾಬ್ದಾರಿ ಇರೋ ನಿನ್ನಂತ ಒಬ್ಬ ಅಧಿಕಾರಿ ಲೋಕಜ್ಞಾನ ಇಲ್ಲದಿರೋ ನನ್ನ ಮಗಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾನೆ ಅಂತ ನಾನೇನಾದ್ರೂ ಮೇಲಧಿಕಾರಿಗಳ ಕಂಪ್ಲೇಂಟ್ ಕೊಟ್ರೆ ತಕ್ಷಣ ನಿನ್ನ ಮೇಲೆ ಆಕ್ಷನ್ ತಗೋತಾರೆ ಗೊತ್ತೇನೋ ಡ್ಯಾಡಿ ನಾನೇನು ಲೋಕಜ್ಞಾನ ಇಲ್ದಿರೋ ಹೆಣ್ಣಲ್ಲ ನನಗೂ ಒಳ್ಳೆ ಕೆಟ್ಟದ್ದು ಯಾವ್ದಂತ ಗೊತ್ತಿದೆ ಒಂದ್ ವೇಳೆ ನೀವು ಕಂಪ್ಲೇಂಟ್ ಕೊಟ್ರು ಆದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಯಾಕೆಂದ್ರೆ ನಾನೇ ಇಷ್ಟಪಟ್ಟು ಇವ್ರ ಜೊತೆಲಿ ಬಂದಿದ್ದೀನಿ ಅಂತ ಅವ್ರ ಹತ್ರ ಹೇಳಿದ್ರೆ ಆಗ ನಿಮ್ಮ ಆಕ್ಷನ್ಗೆ ಯಾವ ರಿಯಾಕ್ಷನ್ ಇರೋಲ್ಲ ಹಾಗಾದ್ರೆ ಇವನ್ನ ನೀನ್ ಮದುವೆ ಮಾಡ್ಕೋತೀಯಾ ಇವನ ಜಾತಕ ಚರಿತ್ರೆ ಏನಂತ ಗೊತ್ತಾ ನಿನಗೆ ತಂದೆ ತಾಯಿ ಇಲ್ಲೇ ಕಾಡು ಪ್ರಾಣಿ ಹತ್ರ ಪರದೇಶಕ್ಕೆ ತಿರುಗ್ತಾ ಇರೋ ನೀವನು ಏನೋ ನಾಲ್ಕಾಸ ಇವ್ರ ಅಪ್ಪ ಬಿಟ್ಟು ಹೋಗಿದ್ದಾನೆ ಅಷ್ಟೇ ಹೇಮಾ ನಿಮ್ಮ ಮಾವ ಗೌತಮನ ಆಸ್ತಿ ಮುಂದೆ ಇವನು ಮೂರು ಕಾಸು ಲಾಯಕ್ಕಿಲ್ಲಮ್ಮ ಡ್ಯಾಡಿ ಮೂರು ಕಾಸು ಕೊಟ್ಟು ಕುಂಕುಮ ತಗೊಂಡು ಹಣೆಯಲ್ಲಿ ಇಟ್ಕೋತೀವಿ ಅದೇ 30 ರೂಪಾಯಿ ಕೊಟ್ಟು ತಗೊಳ್ಳೋ ಚಪ್ಲಿನ ಕಾಲಕ್ಕೆ ಹಾಕೊಳ್ತೀವಿ ಜಾಸ್ತಿ ದುಡ್ಡು ಕೊಟ್ಟು ಚಪ್ಲಿ ತಗೊಂಡಿದೀವಿ ಅಂತ
ಅದನ್ನ ತಲೆ ಮೇಲೆ ಇಟ್ಕೊಳಕಾಗುತ್ತಾ? ಏನಂದೆ ಸರ್? ಒಂದ್ ಹೆಣ್ಣು ಸುಖವಾಗಿ ಸಂತೋಷವಾಗಿ ಬದುಕೋಬೇಕಾಗಿರೋದು ನೀವು ಹೇಳಿದ ಆಸ್ತಿ ಅಂತಸ್ತಲ್ಲ, ಪ್ರೀತಿ ಪ್ರೇಮ ಒಳ್ಳೆ ಮನಸ್ಸು. ವಯಸ್ಸಿಗೆ ಬಂದ ಗಂಡು ಹೆಣ್ಣು ಪ್ರೀತಿಸಿ ಮದುವೆ ಮಾಡ್ಕೋಬೇಕು ಅನ್ಕೊಂಡ್ರೆ ಹೆತ್ತವರು ಅದಕ್ಕೆ ಒಪ್ಕೊಂಡು ಆಶೀರ್ವಾದ ಮಾಡದೆ ಅವ್ರಿಗೆ ಮರ್ಯಾದೆ ಇಲ್ದಿದ್ರೆ ಆ ಮದುವೆ ತೊಡೆಯೋಕ್ ಯಾರಿಂದಾನೂ ಸಾಧ್ಯ ಇಲ್ಲ. ರೂಲ್ಸ್ ಮಾತಾಡ್ತೀಯ ನನ್ನ ಹತ್ರ? ಹೇ ಮಾ, ನನ್ನ ಮಗಳು, ಅವಳ ಮದುವೆ ನನ್ನ ಇಷ್ಟ ಪ್ರಕಾರ ನಡಬೇಕು, ಮರ್ಯಾದೆ ಕಳಿಸ್ಬಿಡ ಅವಳನ್ನ. ಅವಳು ಬಂದ್ರೆ ಧಾರಾಳವಾಗಿ ಕರ್ಕೊಂಡೋಗ್ಬೋದು. ನನ್ನ ಮಗಳ ಹೇಗ್ ಬೆಳೆಸ್ಬೇಕು ಅಂತ ನನಗ್ ಗೊತ್ತಂತ ಹೇಳ್ತಿದ್ರಲ್ಲ, ಈಗ ಗೊತ್ತಾಯ್ತಾ ನೀವು ಮಾಡಿದ ತಪ್ಪು? ಸರ್ ಪ್ಲೀಸ್, ನನ್ನ ಮುಂದೆ ಹೇಮಾನ್ ಈ ರೀತಿ ಹಿಂಸೆ ಮಾಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಸರ್ ಸರ್, ಇಪ್ಪತ್ತು ವರ್ಷದಿಂದ ಸಾಕಿ ಸಲಹಿದ ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಅವಳ ಮೇಲೆ ಅಷ್ಟೊಂದು ಅಕ್ರೇನ? ಈ ಕ್ಷಣ ಅವಳು ನಾನು ಸೋಸೇನೆ, ನಿನ್ನ ಹೆಂಡತಿ ಆಗ ಸಾಧ್ಯ ಇಲ್ಲ. ಆಗ ನೋಡಪ್ಪ, ನೀನ್ ಇಷ್ಟ ಬಂದವಳನ್ನ ಲಗ್ನ ಆಗ್ಬೇಕು ಅನ್ನೋದಾದ್ರೆ ಅವಳ ಹೆಸರೇಳಿ ಆ ಮರಕ್ಕೊಂದ್ ತಾಳಿ ಕಟ್ಟು. ನೀನ್ ಯಾರ ಹೆಸರೇಳಿ ತಾಳಿ ಕಟ್ತೀಯೋ ಆ ತಾಳಿ ಅವಳ ಕುದಿಗೆಗೆ ಸೇರುತ್ತೆ. ಸೂರ್ಯನೇ ಅಗ್ನಿಯಾಗಿ, ಆಕಾಶನೇ ಸಾಕ್ಷಿಯಾಗಿ, ಗಾಳಿನೇ ಮಂತ್ರವಾಗಿ ಇಟ್ಕೊಂಡು ನಾನು ಹೇಮನ್ ಮದುವೆ ಆಗಿದ್ದೀನಿ. ಈ ಕ್ಷಣದಿಂದ ಇವಳು ನನ್ನ ಹೆಂಡತಿ, ಮಿಸಸ್ ಜಯಸಿಂಹ. ಈ ಮುಟ್ಟಾಳ ಕಟ್ಟಿದ ತಾಳಿ ನಿನ್ ಕುತ್ಕೊಳ್ಳಿ. ಜೀವನದಲ್ಲಿ ಹೆಣ್ಣಿಗೆ ತಾಳಿ ಭಾಗ್ಯ ಬರೋದು ಒಂದೇ ಸಲ. ನಮ್ಮ ಹೇಮ ಬಾಳಲ್ಲಿ ಅದೀಗಾಗ್ಲೇ ನಡೆದೋಯ್ತು. ಅವನು ಒಳ್ಳೆಯವನು ಕೆಟ್ಟವನು, ಶ್ರೀಮಂತನ ಒಬ್ಬಡವನು, ಅವಳು ಗೌನೇ ದಿಕ್ಕು, ಅವನೇ ಸರ್ವಸ್ವ. ನಡೀರಿ ಹೋಗೋಣ, ನಡೀರಿ. ಮಮ್ಮಿ ಡ್ಯಾಡಿ, ನನ್ನ ಮದುವೆ ಆಡಂಬರದಿಂದ ನಡೀದೇ ಇದ್ರು, ಜನ್ಮ ಕೊಟ್ಟ ನಿಮ್ ಮುಂದೆ ಅಂಕಲ್ ಮುಂದೆ ನಡೀತು. ನಮ್ಗೆ ಆಶೀರ್ವಾದ ಮಾಡಿ. ನನ್ನ ಹರಕೆ ಆಶೀರ್ವಾದ ಏನಿದ್ರು ನನ್ನ ಮಗಳಿಗೆ ವಿನಃ ಮಿಸಸ್ ಜೇಸಿ ಮಗಲ್ಲ. ಗಿರ್ಜಾ, ರಾಮು, ನಮ್ಗೆ ಆಶೀರ್ವಾದ ಮಾಡು. ನಮ್ ವ್ಯಾಪಾರಕ್ಕೂ ಅಡ್ಡ ಬಂದಿದ್ದಲ್ಲೇ ಲಕ್ಷಾಂತರ ರೂಪಾಯಿಗೆ ವಾರಸದಾಳಾದ ಹೇಮನ್ನು ಅವನ್ ಸ್ವಂತ ಮಾಡ್ಕೊಂಡ. ಲೋ ಗೌತಮ, ಮನೆ ಸಾರಿಸಿದೆ ಅಂದ ಕೂಡ್ಲೇ ಅದು ಹಬ್ಬ ಅಂತಲ್ಲ, ಹೊಟ್ಟೆ ನೋವು ಬಂದಿದೆ ಅಂದ ಕೂಡ್ಲೇ ಬಸರಿನೂ ಅಲ್ಲ. ಅವನೊಂದು ತುಂಡು ದಾರ ಕಟ್ಟಿದಾನೆ ಅಂದಾಕ್ಷಣಕ್ಕೆ ಅದನ್ನ ಮದುವೆ ಅಂತ ಒಪ್ಕೊಳಕಾಗತ್ತಾ? ನೀನ್ ಹೀಗೆ ಪುರಾಣ ಒದಿರ್ತಿರೋ ಅಲ್ಲ, ಅವ್ನು ಜಾಲಿಯಾಗಿ ಸೋಪ್ನ ಮಾಡ್ಕೋತಿರ್ತಾನೆ. ಲೇ ಗೌತಮ, ನೀನ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಸಾಕು ನಿಲ್ಸು, ಹೂ ಹಾಕ್ತಾ ಹೂ ಹಾಕ್ತಾ ರಾತ್ರಿ ಎಲ್ಲ ನನ್ನ ಜೊತೆನೇ ಇದ್ಬಿಡ್ಬೇಕು ನಿನ್ ಪ್ಲಾನ? ತಡಿಯೋ ತಡಿಯೋಲೆ. ಹೇಮಾ, ಅಯ್ಯೋ ಹೇಮಾ, ಎಷ್ಟೊತ್ತು ನನ್ನ ಕೈಯಲ್ಲೇ ಇಟ್ಕೊಂಡು ಕಾಯ್ತಾ ಇರೋದು? ಅಯ್ಯೋ ಬರ್ತಾ ಇದ್ದೀನಿ ನೋಡು. ನೀ ಹೀಗೆ ಲೇಟ್ ಮಾಡಿದ್ರೆ ಕೈಲಿ ಇಟ್ಕೊಂಡಿರೋದೆಲ್ಲ ವೇಸ್ಟ್ ಆಗ್ಬಿಡುತ್ತೆ, ಬೆಳಗಾಗ್ಬಿಡುತ್ತೆ. ಬೇಗ ಬಾ. ಅವಸರ ಪಡ್ತಿದ್ದೀರಾ? ತೀರಾ ಉಟ್ಕೊಳಕ್ ಈಗ ತಾನೇ ಕಲಿತಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೇಮಾ, ಮೊದಲನೇ ರಾತ್ರಿ ಕಟ್ಕೊಂಡು ಗಂಡನ ಹತ್ರ ಬರ್ಬೇಕಾದ್ರೆ ಸೀರೆ ಉಟ್ಕೊಳ್ಳೋದು ಒಡವೆ ಹಾಕೊಳ್ಳೋದು ಮುಖ್ಯ ಅಲ್ಲ. ಮತ್ತೆ ಇವತ್ತು ನನ್ನ ಪ್ರೀತಿನೇ ಸೀರೆ, ನನ್ನ ಸಿಹಿ ಮುದ್ದೆ ಒಡವೆ. ಶಿವಶಿವನ, ಎಂತ ಹೊತ್ತಿನಲ್ಲಿ ಏನ್ ಜಪ ಮಾಡ್ತಿದೀಯ? ಇದು ಶಿವರಾತ್ರಿ ಅಲ್ಲ, ಮೊದಲ ರಾತ್ರಿ.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸ್ನಾನ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಟಿಫನ್ ಮಾಡೋಣ. ಹಲೋ, ನಿಮ್ಮಪ್ಪನ ಫೋನ್ ಮಾಡು ನಡಿ. ಫೋನಾ? ಯಾಕೆ? ಹೇಳದಷ್ಟು ಮಾಡು. ಸರಕು ತಗೊಳಕ್ಕೆ ಕೇರಳ ಪಾರ್ಟಿ ಬಂದಿದೆ ಅಂತ ಹೇಳು ನಡಿ. ಸರ್ಕ ಹಲೋ ನಂಡಲಿ ಗೌತಮ್. ಹಾ ಗೌತಮ್, ಹೋದ ಕೆಲಸ ಏನಾಯ್ತು? ಇಬ್ರನ್ನು ಮುಗಿಸ್ಬಿಟ್ಟೆ. ವೆರಿ ಗುಡ್ ಡ್ಯಾಡಿ, ಹ್ಯಾಪಿ ನ್ಯೂಸ್. ನಮ್ ಸರ್ಕಕ್ಕೆ ಜಾಸ್ತಿ ಹಣ ಕೊಡ್ತೀವಿ ಅಂತ ಒಂದು ಕೇರಳ ಪಾರ್ಟಿ ಬಂದಿದೆ. ನೀವು ಬೇಗನೆ ಸರ್ಕನ ರೆಡಿ ಮಾಡಿಡಿ, ನಾನು ಈಗಲೇ ಪಾರ್ಟಿ ಜೊತೆ ಬರ್ತೀನಿ. ಹಾ, ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಬೇಗ ಬಾ. ಬರ್ತಾ ಇರೋದು ಕೇರಳ ಪಾರ್ಟಿ. ಅವ್ರನ್ನ ಮೊದಲೇ ಸಲ ತೃಪ್ತಿಪಡಿಸಿದ್ರೇನೆ ಅವರು ನಮಗೆ ಪರ್ಮನೆಂಟ್ ಕಸ್ಟಮರ್ ಆಗಿ ಉಳಿಯೋದು. ಎಲ್ಲ ಸರಿಯಾಗಿದೆ ತಾನೇ? ಎಲ್ಲ ಸರಿಯಾಗಿದೆ ಸರ್. ಗುಡ್ ಗುಡ್ ಗುಡ್. ಗೌತಮ್, ಇದೇನು ಇದು? ಕೇರಳ ಪಾರ್ಟಿ ಇಲ್ಲ? ನಿನಗೆ ಬೇಕಾಗಿರೋ ಕೇರಳ ಪಾರ್ಟಿ ನಾನೇ. ಪಾಪಾಕೋಟಿ ಅವರಿಗೆ ಫಾರೆಸ್ಟ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ 4 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ನನ್ನ ಒಳ ಕಳಿಸು ಕೂಡಲೇ ನೀನು ಸಾಕ್ಷವಾಗಿರ್ತೀಯ, ಹೇಳ್ಕೋಬೇಡ. ನನ್ನ ಸ್ವಲ್ಪ ಒಳ್ಳೆ ಗಂಟ ಬಿಡ್ತೀರಾ? ಈ ದಾರಿ ಬೇಡ, ಹಂಗೆ ಹೋಗಿ. ಗಿಳಿಗಳ ಗುಂಪು ಹಾಡಿದೆ,
ಕವಿ ನುಡಿಯಲಿ ಹಾಡಿದೆ ಜಯ ಸಿಂಹ ಬಂದ ಜಯ ಸಿಂಹ ಜಯ ಸಿಂಹ ಬಂದ ಜಯ ಸಿಂಹ ಈಗ ಸುತ್ತಾಡ್ಕೊಂಡು ಬರೋದ್ರ ಬದಲು ನೇರವಾಗಿ ಬಂದಿದ್ದಿದ್ರೆ ಇನ್ನೂ ಬೇಗ ಬರ್ಬೋದಾಗಿತ್ತು. ಬರ್ಬೋದಾಗಿತ್ತು, ಆದ್ರೆ ನಿಮ್ ಜೊತೆ ಇಷ್ಟೊತ್ತು ಇರೋಕಾಯ್ತಿತ್ತ? ಏನ ಅದೇ ನಿಮ್ ಜೀಪ್ನಾಗೆ ಇಷ್ಟೊತ್ತು ಇರೋಕಾಯ್ತಿತ್ತ ಅಂದೆ. ಯವ್ಯವಿ ಈಗ ತಾನೆ ನೀರ್ ತಗೊಂಡೋದ್ಯೋ ಮತ್ ಬಂದ್ಯೋ? ಏನ್ ಮಾಡ್ದ್ಯೋ ನೀರು? ಅದನ್ನ ಚೆಲ್ಬಿಟ್ಯೋ. ಅವ್ರಿಗೆ ಲಗ್ನ ಆಗದ್ಯೋ, ಅವ್ರಿಗೆ ಅಂಡ್ರವಳೆನದ ಮರಿಬೇಡ್ಯೋ. ನಂಗೆ ಗೊತ್ತಾಯ್ತ್ಯೋ. ಅದು ಆ ಕಡೆ ಇದೆ ನೋಡು, ಅದು ಅದು ಮೇಲಿದೆಯಲ್ಲ. ನಮಸ್ಕಾರ ಸರ್. ಸಿಂಹ ಹಾಗಿದ್ಯಾ? ಏನೋ ಹೊಟ್ಟೆ ಧೈರ್ಯದಿಂದ ಚೆನ್ನಾಗಿದೆ ಸರ್. ಅಮ್ಮೂರು ಚೆನ್ನಾಗಿದ್ದಾರೆ ಸರ್, ಫಸ್ಟ್ ಕ್ಲಾಸ್. ಅರೆ ಹೇಮಾ, ಏನಿದು ಇಷ್ಟೊಂದು ಮಾವಿನಕಾಯಿ, ಉಪ್ಪಿನಕಾಯಿ ಆಗ್ತೀಯನು? ಅಯ್ಯಯ್ಯಪ್ಪ, ಅದನ್ನು ಹೊಟ್ಟೆಗೋಸ್ಕರ. ದಯವಿಟ್ಟು ನೀವು ಸುಂದರ್ತೀಯ ಏನಿದೆಲ್ಲ ಸರ್? ಹೆಂಗಸರು ಮಾವಿನಕಾಯಿ ತಿನ್ನೋದು ಹಸುಗೋಸ್ಕರ ಅಲ್ಲ ಸರ್, ಬೈಕೆಗೋಸ್ಕರ ಸರ್. ನೋಡಿದ್ರೆ ಗೊತ್ತಾಗಲ್ವಾ? ಏನ್ ಗೊತ್ತಾಗತ್ತೆ? ಅದು ಮಾವಿನಕಾಯಿ ತಿನ್ನೋದು ಹೇಮಾ. ಆ ಫಾರೆಸ್ಟ್ ಆಫೀಸರ್ ಅವನ ಹೆಂಡತಿ ಸಂತೋಷವಾಗಿರೋದು ನೋಡ್ತಿದ್ರೆ ನನ್ನಿಂದ ಸಹಿಸೋಕಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಈಗ ಅವನ ಅಪ್ಪ ಬೇರೆ ಆಗ್ತಾ ಇದ್ದಾನೆ. ಅವನ ಚಾಪ್ಟರ್ನ ಕ್ಲೋಸ್ ಮಾಡಿ ನಾನು ಬಂದು ಇಲ್ಲೇ ನಿಮ್ ಜೊತೆನೇ ಇದ್ಬೇಡ ಅಂತ ಅನಿಸ್ತಿದೆ. ಟೈ, ಆತರ ಪಟ್ಟ ಹಾಗೇನಾದ್ರೂ ಮಾಡ್ಗಿದೆಯಾ? ಮೊದ್ಲು ಅವನು ಒಂಟಿಯಾಗಿದ್ದ, ಯಾವ ಯೋಚನೆಯೂ ಇರಲಿಲ್ಲ. ಈಗ ಅವನಿಗೆ ಹೆಂಡತಿ ಸಂಸಾರ ಅಂತ ಆಗಿದೆ. ಈಗೇನಾದರೂ ನಾವು ಕಿರುಕುಳ ಕೊಟ್ರೆ ಅವನ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಈಗ ನಾನೇನು ಮಾಡಬೇಕು? ಈಗ ಅವನು ಏನಾಗ್ತಾ ಇದ್ದಾನೆ ಅಂತ ಹೇಳಿದೆ, ಅಪ್ಪ ಆಗ್ತಿದ್ದಾನೆ. ಜಯಸಿಂಹ ಇಲ್ಲದೆ ಇರೋ ಸಮಯ ನೋಡಿ ಅವನ ಹೆಂಡತಿ ಗರ್ಭಾನ.
ಈಗ ನನ್ನ ಹೆಂಡತಿ ಆಗಿದ್ದಾಳೆ. ಮಿಸ್ಟರ್ ಜಯಸಿಂಹ, ನಿಮ್ಮ ಒಳ್ಳೆತನದಿಂದ, ಆ ದೇವರ ಕೃಪೆಯಿಂದ ಆಕೆ ಅಬಾರ್ಷನ್ನಿಂದ ಪಾರಾಗಿದ್ದಾರೆ. ಶಿ ಈಸ್ ಆಲ್ ರೈಟ್. ನಿಮ್ಮ ಹೆಂಡತಿಗಾಗಿರೋ ಶಾಕ್ನಿಂದ ಆಕೆ ಮೆದುಳಿನ ಮೇಲೆ ಬಲವಾದ ಪರಿಣಾಮ ಬೀರಿದೆ. ಸೊ ಹರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಈಸ್ ಅಫೆಕ್ಟೆಡ್. ಹೌದು, ನೀವು ಆಕೆನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಕೆ ಮನಸ್ಸಿಗೆ ನೋವಾಗುವಂತ ಘಟನೆ ಆಗಲಿ, ಗಾಬರಿ ತರುವಂತ ವಿಷಯವಾಗಲಿ ನಡೆದ ಹಾಗೆ ನೋಡ್ಕೊಳ್ಳಿ. ಓಕೆ ಡಾಕ್ಟರ್, ಹಾಗಾದ್ರೆ ನಾನು ಅವ್ನು ಕರ್ಕೊಂಡು ಹೋಗೋದಾ? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಡ್ಯಾಡಿ. ನಾನ್ ಡ್ಯಾಡಿ. ಹೇಮಾ. ಹೇಮಾನ, ಏನ್ ಸಮಾಚಾರ? ನಾನು ತಾಯಿ ಆಗ್ತಾ ಇದ್ದೀನಿ ಡ್ಯಾಡಿ. ತಾಯಿ ಆಗ್ತಾ ಇದೀಯಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ಮನ್ನು ಅಮ್ಮನ್ನು ನೋಡ್ಬೇಕು ಅಂತ ನನಗ್ ತುಂಬಾ ಆಸೆ ಆಗ್ತಿದೆ ಡ್ಯಾಡಿ. ಹೌದಾ? ಯಾವತ್ತು ನೀನು ಅಪ್ಪ ಅಮ್ಮನ ಮಾತನ್ನ ಮೀರಿ ಆ ಈಡಿಯಟ್ ಹಿಂದೆ ಹೊರಟೋದ್ಯೋ ಅವತ್ತೇ ನಿನ್ನ ಪಾಲಿಗೆ ನಾವು ಸತ್ ಹೋದ್ವಿ. ಅಲ್ಲ, ಗಂಡನ ಪ್ರೀತಿ ಹೊಂದಿದ್ರೆ ಸಾಕು ಅಂತಿದ್ದ ನಿನಗೆ, ಈಗ ಇದ್ದಕ್ಕಿದ್ದ ಹಾಗೆ ಅಪ್ಪ ಅಮ್ಮನ ಮೇಲೆ ಎಲ್ಲಿಂದ ಬಂತು ಇಷ್ಟೊಂದು ಪ್ರೀತಿ? ನೋಡೋ, ಏನೇ ಕಾರಣ ಮುಂದೆ ಮಾಡಿ ನೀನು ನಮ್ಮ ಪ್ರೀತಿಯನ್ನು ಬಯಸಿದ್ರು ನಿನ್ನ ಆಸೆ ನೆರವೇರೋದಿಲ್ಲ. ಹಾ, ಯಾರ ಹತ್ರ ಮಾತಾಡ್ತಾ ಇದ್ದೆ ಹೇಮಾ? ರೀ, ನಮ್ ತಂದೆ ಹತ್ರ ರೀ. ತಂದೆನಾ? ಏನ್ ಹೇಳಿದ್ರು? ಅದು ನಾನ್ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಎಷ್ಟು ಸಂತೋಷ ಪಟ್ರು ಗೊತ್ತಾ? ಯಾವಾಗ ಅಮ್ಮ ಮನೆಗೆ ಬರ್ತೀಯ ಅಂತ ಕೇಳಿದ್ರು. ನಾನೇ ನಿಮ್ಮನ್ ಕೇಳ್ದೆ, ಹೇಳಕ್ಕಾಗಲ್ಲ ಅನ್ಬಿಟ್ಟೆ. ಯಾಕೆ? ಅವ್ರನ್ನ ಇಲ್ಲಿ ಬಂದಿದ್ ಕರಿಬೇಕಾಗಿತ್ತು. ಅವ್ರೇನೋ ಬರ್ತೀನಿ ಅಂತ ಹೇಳಿದ್ರು. ನಿಮಗ್ ಗೌರವ ಕೊಡಿದ್ರು, ನಿಮ್ ಅಳಿಯನ್ ಮನೆಗೆ ನೀವೇ ಯಾಕೆ ಬರ್ಬೇಕು? ಬರ್ಬೇಡಿ ಅಂತ ಹೇಳ್ಬಿಟ್ಟೆ ಅಲ್ಲ. ಏನಂದ್ರೆ? ಮತ್ತಿನ್ನೇನ್ ಹೇಮಾ, ನಿನ್ ತಾಯಿ ಆಗ್ತಿದ್ಯ ಅಂತ ಹೇಳಿದ್ರು, ಅವ್ರು ನಿನ್ ಜೊತೆ ಮಾತಾಡಕ್ ಇಷ್ಟಪಡ್ಲಿಲ್ಲ. ಯಾಕೆ ಹೇಮಾ, ನಿನ್ನ ಮನಸ್ಸನ್ನ ಇಷ್ಟೊಂದು ದುಃಖ ತುಂಬಿಟ್ಕೊಂಡು ನನ್ನನ್ನು ಸಂತೋಷ ಪಡ್ಸಕ್ ನೋಡ್ತೀಯ? ಹೆಂಡತಿ ಜೊತೆ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಪಾಲ್ ತಗೊಳ್ಳನೆ ನಿಜವಾದ ಗಂಡ. ಸಮಾಧಾನ ಮಾಡ್ಕೊ. ಈ ಪರಿಸ್ಥಿತಿಯಲ್ಲಿ ತಂದೆ ತಾಯಿಗಳು ತಮ್ಮ ಮಗಳ ಆಸೆನೆಲ್ಲ ಪೂರೈಸ್ತಾರೆ, ಅವಳ ಬಯಕೆನೆಲ್ಲ ನೆರವೇರಿಸ್ತಾರೆ. ಯೋಚನೆ ಮಾಡ್ಬೇಡ. ನಿನ್ನ ಹೆತ್ತ ತಂದೆ ತಾಯಿಗಳು ಮಾಡಬೇಕಾದ ಕರ್ತವ್ಯನ ನಿನ್ನ ಗಂಡನ ನಾನು ಮಾಡ್ತೀನಿ. ಅಮ್ಮಾ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ, ಇನ್ನು ಎಂದು ನಾನೇ ಎಲ್ಲ ನೀ ಕೇಳಮ್ಮ. ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ, ಇನ್ನು ಎಂದು ನಾನೇ ಎಲ್ಲ ನೀ ಕೇಳಮ್ಮ. ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ. ಪ್ರೇಮ ತಂದ ಕಂದ ಏನು ಹೇಳುವನು, ನನ್ನ ನಿನ್ನ ಪ್ರೇಮ ತಂದ ಕಂದ ಏನು ಹೇಳುವನು,
ಕಾಡುತ್ತಾಳು ಒಮ್ಮೆ ನಾನು ಅವನ ಮಾತು ಕೇಳುವೆನು ಅಪ್ಪ ಜಾಣ ಎಂದ ಈಗ ನಲ್ಲೆ ನೀನು ಕೇಳುವೆಯ ಇನ್ನು ಮೌನ ಹೀಗೆ ಏಕಮ್ಮ ನಿನ್ನ ನಗು ಈಗ ಎಲ್ಲಮ್ಮ ಗೆಳತಿ ನೀನು ಕೂಬಂತೆ ನಗಬೇಕಮ್ಮ ಅಪ್ಪ ಅಮ್ಮ ಇಲ್ಲ ನೋನು ಬೇಡಮ್ಮ ನನ್ನ ನೋಡಮ್ಮ ಕನ್ಗ್ರ್ಯಾಚುಲೇಷನ್ಸ್ ನಿಮಗೆ ಗಂಡು ಮಗು ಆಗಿದೆ ಥ್ಯಾಂಕ್ ಯು ಡಾಕ್ಟರ್ ನಿನ್ ಗಲಾಟೆ ನೋಡಿ ಊಟ ಮಾಡಕ್ ಎಷ್ಟು ಹಠ ಮಾಡ್ತಿದ್ದಾನೆ ಅಮೇತ್ ಹಾಗೆಲ್ಲ ಹಠ ಮಾಡಬಾರ್ದು ಜಾಣ ಮರಿಯಾಗಿ ತಿನ್ಬೇಕು ರಾಮು ತಿಂದೇನೆ ನಾನು ತಿನ್ನೋದು ರಾಮುಗ್ ನೀನ್ ತಿನ್ಸು ಅಮ್ಮ ನಿಂಗ್ ತಿನ್ನಿಸ್ತಾರೆ ಹಾಗಾದ್ರೆ ನಾನೊಂದ್ ತುತ್ ತಿಂತೀನಿ ಆ ಜಾನಿಗೆ ಒಂದ್ ತುತ್ ತಿನ್ನಿಸ್ತೀನಿ ಏನು ಬೇಕಾಗಿಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ತಿನ್ನು ಎಲ್ಲ ಒಂದೇ ಆಗಿರತ್ತೆ ನೀವೇನು ಯೋಚನೆ ಮಾಡ್ಬೇಡಿ ನಾನು ಮಾಡಿ ಮುಗಿಸ್ತೀನಿ ಏಯ್ ಕೆಲಸ ಸರಿಯಾಗಿ ಮಾಡಿ ಮುಗಿಸಿದ ಮೇಲೇನೆ ಇದು ಅಯ್ಯೋ
ಅದಕ್ಕೆ ಅವ್ರು ಹೆದರ್ಕೊಂಡು ಮಗುನ ಎತ್ಕೊಂಡು ಓಡ್ ಬಂದಿದ್ದಾಳೆ. ಯಾಕೆ ಆನೆ ಅಂದ್ರೆ ಇವಳಿಗೆ ಭಯನ? ಹೌದೌದು. ಇಲ್ಲ ರೀ, ಸಾಕಿದಾನೆ, ಅದು ಏನು ಮಾಡಲ್ಲ. ಅಯ್ಯೋ ದೇವ್ರಿ, ಇವ್ರಿಗೆ ಹಂಗೆ ಹೇಳಿ. ನಾನು ಒಂದು ಆನೆ ಸಾಕಿದ್ದೆ, ನಮಗೂ ಒಂದು ಗಂಡು ಮಗು ಇತ್ತು. ಅದು ಹಿಂಗೇನೆ ಯಾವಾಗಲೂ ಆನೆ ಜೊತೆ ಆಟ ಆಡ್ತಾನೆ ಇರೋದು. ಒಂದಿನ ಆನೆಗೆ ಮದ ಬಂದು ನನ್ನ ಮಗುನ ಸೊಣ್ಣಲಿಂದ ಎತ್ತಾಕಿ ಕಾಲಿನ ತುಳಿದು ಕೊಂದ್ಬಿಡ್ತು ಕಣ್ರವ. ಆವತ್ತಿಂದ ನನ್ನ ಹೆಂಡತಿ ಹುಚ್ಚಿ ಹಿಡಿದು ಬಿಡ್ತು. ಎಲ್ಲ ಆನೆ ಕಂಡ್ರು ಹೆದರ್ಕೋತಾಳೆ. ಯಾವ ಮಗ ನೋಡಿದ್ರು ನನ್ ಮಗು ನನ್ ಮಗು ಅಂತ ಅಳ್ತಾಳೆ. ಸಾಕಿದಾನೆ ಮಗು ತುಳಿದು ಕೊಂದು ಬಿಡ್ತ. ಕಾಡು ಪ್ರಾಣಿ ಊರ್ ಪ್ರಾಣಿ ಆಗತ್ತೇನ್ರವ, ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಆನೆ ಒಂದು ಮೃಗ ತಾನೆ. ಏನಾಯ್ತಮ್ಮ, ಯಾಕೆ ಓಡ್ ಬರ್ತಾ ಇದೀಯ? ನಮ್ಮ ಅಮಿತ್ನ ರಾಮ ತೊಳು ಸಾಯಿಸ್ಬಿಡ್ತು. ಹೇಮಾ, ಹೌದ್ರಿ, ನೀವೇ ಬಂದ್ ನೋಡಿ. ಯಾಕೆ ಮಮ್ಮಿ ಕೊಕ್ಕೊಂಡ್ ಬಂದೆ? ಅಮಿತ್ ಅಮ್ಮ, ಏನಾಯ್ತು ನಿಂಗೆ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಮೊದಲು ರಾಮನ್ ಸರಪಳಿಯಿಂದ ಕಟ್ ಹಾಕಿ ನನ್ ಮಗನ್ ಪ್ರಾಣ ಉಳಿಸಿ, ಆಮೇಲೆ ನಿಮ್ಗೆಲ್ಲ ಹೇಳ್ತೀನಿ. ಹೇಮ, ಯಾಕೆ ಮಾತಾಡ್ತಾ ಇದೀಯಾ? ರಾಮನ್ ಕಟ್ ಹಾಕೋದಕ್ಕೂ ನಮ್ಮ ಮಗನ್ ಪ್ರಾಣ ಉಳಿಸೋದಕ್ಕೂ ಏನ್ ಸಂಬಂಧ? ಈ ತಾನೆ ಒಬ್ಬ ಹೇಳ್ದ, ಅವ್ರ ಮನೇಲಿ ಸಾಕಿದಾನೆ ಅತ್ತಿ ಅವ್ರ ಮಗನೇ ತುಳಿದು ಸಾಯಿಸ್ಬಿಡ್ದಂತೆ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ರಾಮನ ಕಟ್ಟಾಕಿ. ಯಾವನೋ ಒಬ್ಬ ಏನೋ ಹೇಳ್ದ ಅಂತ ನಮ್ ರಾಮನ್ ಕಟ್ಟಾಕಾಗತ್ತಾ? ಇಂಪಾಸಿಬಲ್. ನೀವು ನನ್ನ ಮಾತನ್ನ ಕೇಳ್ತೀರ ಇಲ್ವೋ? ನನ್ ಮಗುನ ಉಳಿಸ್ತೀರ ಇಲ್ವೋ? ನನಗೂ ಒಬ್ಬ ಹೇಳ್ದ, ಪ್ರೀತಿಸಿ ಮದುವೆ ಮಾಡ್ಕೊಂಡ ಒಬ್ಳು ತನ್ನ ಗಂಡನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತೆ. ಅವಳಿಗೊಂದ್ ದಿವಸ ಹುಚ್ಚಿಡ್ದು ತನ್ನ ಗಂಡನ ತಲೆ ಮೇಲೆ ತಾನೇ ಗುಂಟಲ್ ಹಾಕಿ ಸಾಯಿಸ್ಬಿಟ್ಲಂತೆ. ಇದನ್ ಕೇಳ್ ನನಗೆ ಹೆದರ್ಕೊಳ್ಳ, ಇಲ್ಲ ನಿನ್ ಕೈಕಾಲ್ ಕಟ್ಟಾಕ್ಲ ಹೇಳು. ಹೇಮಾ, ಮಾತ್ನಲ್ಲಿ ಇವನನ್ನ ಕಟ್ಟಾಕ್ಬೋದು, ಆದ್ರೆ ನನಗೂ ರಾಮಗೂ ವ್ಯತ್ಯಾಸ ಇಲ್ವಾ? ಹೇಮಾ, ತಾಯಿ ಮಮತೆ ನಿನ್ ಕಣ್ಣನ್ನ ಮುಚ್ಚಿಸ್ತಾ ಇದೆ. ನೀವ್ ಆಗರಿದ್ದನ್ನ ಕಟ್ಟಾಕ್ತೀರಾ ಇಲ್ವಾ? ನೀವ್ ಆಕೆನ್ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಆಕೆ ಮನ್ಸಿಗೆ ನೋವಾಗುವಂತ ಘಟನೆ ಆಗ್ಲಿ, ಗಾಬರಿ ತರುವಂತ ವಿಷಯವಾಗ್ಲಿ, ನಡೆದ ಹಾಗೆ ನೋಡ್ಕೊಳ್ಳಿ. ಓಕೆ, ಐಮ್ ಸಾರಿ, ಐಮ್ ಸಾರಿ. ರಾಮನ ಕಟ್ಟಾಕ್ಬೇಕು ತಾನೆ? ಸರಿ, ಸಂಸಾರದ ಜವಾಬ್ದಾರಿ ಮುಂದೆ ನಿನ್ನ ಮೇಲೆ ನಾನು ಇಟ್ಟಿದ್ದ ಪ್ರೀತಿ ಸೋತೋಯ್ತು. ನನ್ನ ಹೆಂಡತಿ ಆರೋಗ್ಯ ಚೆನ್ನಾಗಿಲ್ಲ, ಅವಳಿಗೆ ಏನಾಗುತ್ತೋ ಏನು ಅಂತ ಹೆದರ್ಕೊಂಡು ದೇವರಂತಹ ನಿನ್ನ ಕಾಲಿಗೆ ಸರ್ಪಣಿ ಕಟ್ಟಿ ಇವತ್ತು ನಾನು ಮೃಗಕ್ಕಿಂತ ಕಡಿಮೆ ಆಗ್ಬಿಟ್ಟೆ, ಮೃಗಕ್ಕಿಂತ ಕಡಿಮೆ ಆಗ್ಬಿಟ್ಟೆ. ದಯವಿಟ್ಟು ದಯವಿಟ್ಟು ನನ್ನ ರಕ್ಷಿಸು. ವೆರಿ ಗುಡ್, ತಗೋ ನಿನ್ ಹಣ. ನರ್ಸಿಂಹ,
ಅಮಿತ್ ನ ರಾಮ ಹತ್ರ ಕರ್ಕೊಂಡು ಹೋಗ್ಬೇಡ, ದೂರದಲ್ಲಿ ಆಟ ಆಡಿಸ್ಕೊ. ಸರಿ ಅಮ್ಮ ಬಾ. ಚಿಮ್ಮ ಅಂಕಲ್, ಮಮ್ಮಿ ಯಾಕೆ ನನ್ನ ರಾಮ ಹತ್ರ ಕರ್ಕೊಂಡು ಹೋಗ್ಬೇಡ ಅಂದಿತ್ತು? ಮಮ್ಮಿಗೆ ರಾಮ ಕಂಡ್ರೆ ಕೋಪನಾ? ಇಕ್ಕೇಜ್ಮಾನ್ರೆ, ನನಗ್ ಪ್ರಶ್ನೆ ಕೇಳಿ ಅಭ್ಯಾಸನೆ ಹೊರತು ಉತ್ತರ ಕೊಟ್ಟ ಅಭ್ಯಾಸ ಇಲ್ಲ. ಆಫೀಸ್ನಲ್ಲಿ ನಿಮ್ ತಂದೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ ನನ್ನಿಂದ ಆಗ್ತಿಲ್ಲ. ಇನ್ನ ನೀವು ಆನೆ ಚೈನು, ನಿಮ್ಮ ಅಜ್ಜಿವನ್ ಗೂನು ಅಂದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ ಆಗತ್ತಾ? ಓಯ್ ಚಿನ್ನಮಿನಿ ಕೇಳ್ತೇರಿ. ಆಂಟಿ, ಈ ಅಂಕಲ್ಗೆ ಆಟ ಆಡಕ್ ಕರೀತಿದ್ದಾರೆ, ಹೋಗಿ ಆಟ ಆಡ್ಕೊಂಡ್ ಬರ್ಲಾ? ಏನು ಆಟ ಆಡ್ತೀವಪ್ಪ, ಅದು ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ರಾಮ ಹತ್ರ ಮಾತ್ರ ಹೋಗ್ಬೇಡಪ್ಪ. ರಾಮ ಹತ್ರ ಹೋದ್ರೆ ರಾಮ ಕಟ್ಟಾಕ್ದಾಗೆ ನಿನ್ನ ನನ್ನ ಇಬ್ಬರು ಸೇರಿಸಿ ನಿಮ್ಮ ಅಮ್ಮ ಕಟ್ಟಾಕ್ಬಿಡ್ತಾರೆ. ಜಾನಿ ಹತ್ರ ಆಡ್ತಾ ಇದ್ರು. ನಾನು ಹೋಗಿ ಆಂಟಿ ಜೊತೆ ಆಟ ಆಡ್ಕೊಂಡು ಬಿಡ್ತೀನಿ. ನಾವಿಬ್ರು ಆಟ ಆಡ್ಲ. ರಾಮು ಏನ್ ಮಾಡ್ತು ಅಂತ ಗೊತ್ತಾ ನಿಮ್ಗೆ? ರಾಮುನ ಏನ್ ಮಾಡ್ದ? ನಾನ್ ಹೇಳಿದ್ರೆ ನೀವ್ ಕೇಳಲಿಲ್ಲ. ಈಗ ನೋಡಿದ್ರೆ ಏನಾಯ್ತು ಅಂತ? ಏನಾಯ್ತು ಹೇಮ? ರಾಮನ ಕಟ್ಟಾಕ್ಬಿಟ್ವಿ ಅನ್ನೋ ಕೋಪಕ್ಕೆ ಸರಪಳಿ ಕಿತ್ಕೊಂಡು ಬಂದು ಆಟ ಆಡ್ತಾ ಇದ್ ಮಗುನ ತುಳು ಸಾಯ್ಸೋಕ್ ನೋಡ್ತಿತ್ತು. ಸರಿಯಾದ ಸಮಯಕ್ಕೆ ನಾನು ಅಲ್ಲಿದ್ದೆ, ಮಗು ಪ್ರಾಣ ಉಳಿತು. ಈಗ ನಿಮ್ ರಾಮ ಬಗ್ಗೆ ಏನ್ ಹೇಳ್ತೀರಾ? ರಾಮು, ನಾನ್ ಕಟ್ ಹಾಕಿದ್ರು ಸರ್ಪಳಿ ಹಾಕಿತ್ಕೊಂಡ್ ಬಂದೆ. ನಾನ್ ಕಟ್ ಹಾಕಿದ್ರು ಸರ್ಪಳಿ ಹಾಕಿತ್ಕೊಂಡ್ ಬಂದೆ. ಯಾಕೆ ಕಿತ್ಕೊಂಡ್ ಬಂದೆ? ಸರ್, ಸರ್ ಬೇಡಿ ಸರ್, ರಾಮ ನೋಡಿಬೇಡಿ ಸರ್. ಸತ್ಯವಾಗ್ಲೂ ಹೇಳ್ತೀನಿ, ರಾಮು ನಿಮ್ ಮಗನ್ನ ಕೊಲ್ಲಕ್ ಬರಲಿಲ್ಲ, ನಿಮ್ ಮಗನ ಪ್ರಾಣ ಉಳಿಸೋಕ್ ಬಂತು. ಏನ್ ಹೇಳ್ತಿದ್ದೆ ತಮ್ಮ? ಹೌದು ಸರ್, ಮಗು ಜಾನಿ ಜೊತೆಲಿ ಆಟ ಆಡ್ತಿದ್ದ, ಆಗೊಂದು ಹಾವು ಬಂದ್ಬಿಡ್ತು. ಹಾವು ಎಡೆ ಎತ್ತಿದ್ ನೋಡಿ ಮಗು ಹೆದರ್ಕೊಂಡು ಮೂಚೆ ತಪ್ಪಿದ್ಬಿಡ್ತು. ಹಾವೆಲ್ಲಿ ಮಗುನ ಕಚ್ಚಿಬಿಡ್ತು ಅಂತ ರಾಮು ಸರ್ಪಳಿ ಕಿತ್ಕೊಂಡ್ಬಂದು ಆ ವಿಷ ಸರ್ಪನ ತುಳಿದು ಸಾಯಿಸ್ಬಿಡ್ತು. ಈ ವಿಷಯ ಅಮ್ಮವ್ರು ನೋಡಿದೆ, ತಪ್ಪಾಗಿ ತಿಳ್ಕೊಂಬಿಟ್ಟು ಸರ್. ಮಗು ನೋಡ್ಕೊ ಅಂತ ಅಮ್ಮವರು ನನ್ನ ಜೊತೆ ಕಳಿಸಿದ್ರು. ನಾನು ಮಗುನ ಜಾನಿ ಜೊತೆ ಆಡಕ್ಬಿಟ್ಟು ಸ್ವಲ್ಪ ದೂರ ಹೋಗಿದ್ದೆ, ಅಷ್ಟರಲ್ಲಿ ವಿಷಯ ನಡೆದಾಯ್ತು. ನಿಜ ಹೇಳಿದ್ರೆ ಎಲ್ಲಿ ಅಮ್ಮವ್ರು ನನಗೆ ಬೈತಾರು ಅಂತ ಈ ವಿಷಯನ ಮುಚ್ಚಿಟ್ಟೆ. ಮಾತಾಡಕ್ ಬರ್ದಿರೋ ಈ ಮೂಗು ಜೀವನ ನೀವು ಹೀಗೆ ಹೊಡಿತಾ ಇದ್ರೆ ನೋಡ್ಕೊಂಡು ನಾನು ಹೇಗೆ ಸಹಿಸ್ಕೊಂಡಿರ್ಲಿ ಸರ್? ನಿಜ ಹೇಳಬೇಕು ಅಂದರೆ ನಿಜವಾದ ಅಪರಾಧಿ ನಾನು ಸರ್. ನಾನು ಎಂಥ ಅನ್ಯಾಯ ಮಾಡಿಬಿಟ್ಟೆ ಸಿಂಹ, ಎಂಥ ಅನ್ಯಾಯ ಮಾಡಿಬಿಟ್ಟೆ. ಗೆಟ್ ಔಟ್. ಕ್ಷಮಿಸ್ಬಿಡು ರಾಮು,
ನಾನು ಕ್ಷಮಿಸ್ಬಿಡು ರಾಮ. ರಾಮು ಸರಪಳಿ ಕಿತ್ಕೊಂಡ್ ಬಂದಿದ್ದು ಅಮಿತ್ನ ಸಾಯಿಸೋದಕ್ಕಲ್ಲ, ಅವನ್ ಕಚ್ಚೋಕ್ ಬಂದ ಹಾವನ್ನ ಸಾಯಿಸಿ ಅಮಿತ್ನ ಕಾಪಾಡೋದಕ್ಕೆ. ನಿನಗೆ ನನ್ನ ಮಾತ್ರ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ನರಸಿಂಹನ್ ಕೇಳು. ಹೌದ್ರಮ್ಮ, ನಾನು ಹೇಳಿದ್ಮೇಲೆ ನಿಜ ಏನು ಅಂತ ಇವ್ರಿಗೂ ಗೊತ್ತಾಗಿದ್ದು. ಇಲ್ದಿದ್ರೆ ಇವ್ರ ಕೋಪಕ್ಕೆ ರಾಮು ಬಲಿ ಆಗ್ತಿದ್ದ. ನಿಮ್ ಹತ್ರ ಹೇಳಕ್ ಧೈರ್ಯ ಸಾಲ್ದೇನೆ ನಾನು ಸುಮ್ಮನೆ ಇದ್ಬಿಟ್ಟೆ. ತಪ್ಪ ನಂದೆ ಅಮ್ಮ. ನೀವೆಲ್ಲ ಸೇರಿ ನಾಟ್ಕಾಡಿ ನನ್ನ ನಮ್ಸಕ್ ನೋಡ್ತಿದ್ದೀರಾ? ಹೇಮಾ, ನೀ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇದೀಯ. ನೋಡಿ, ನಮ್ ತಂದೆ ತಾಯಿನ ಎದುರಿಸಿ ನಾನ್ ನಿಮ್ ಕೈ ಹಿಡಿದೆ. ಈಗ ನನಗೆ ಅಂತ ನೀವು ಈ ಮಗುನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಆದ್ರೆ ನೀವು ನಮಗಿಂತ ಹೆಚ್ಚಾಗಿ ಆ ಆನೆನೆ ಹೆಚ್ಚಾಗಿ ಹಚ್ಕೊಂಡಿದ್ದೀರ. ಹೇಮಾ, ನನ್ ಮಾತು ಕೇಳು, ನಿನ್ ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಅಮ್ಮ, ಹಾವು ಅಮ್ಮ, ಹಾವನನ್ನ ಕಚ್ಚಕ್ಕೆ ಬಂತು. ನೋಡಿದ್ಯಾ ಹೇಮಾ, ಇದಕ್ಕೇನು ಹೇಳ್ತೀಯ? ನಾವು ಸುಳ್ಳು ಹೇಳ್ಬೋದು, ನಿನ್ ಮಗ ಸುಳ್ಳು ಹೇಳ್ತಾನ? ಹೇಮಾ, ಇನ್ಮೇಲಾದ್ರೂ ರಾಮ ಮೇಲೆ ಸಂದೇಹ ಪಡ್ಬೇಡ ಪ್ಲೀಸ್. ಈಗ ತಾನೆ ದೊಡ್ಡ ಮನೆಯಿಂದ ಬರ್ತಾ ಇದ್ರ, ದೊಡ್ಡದಾಗ ಸ್ವಾಗತ ಬಯಸ್ಬೇಡ್ವಾ? ಒಂದ್ ನಿಮಿಷ ಇರಿ. ಮಮ್ಮೋ, ಡ್ಯಾಡೋ ಬಂದಾಯ್ತು, ಎಲ್ಲ ಬನ್ನಿ. ಹಾ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಏನೋ ಇದೆಲ್ಲ ನೋಡ್ತಾ ಇರಿ. ಅಯ್ಯೋ ಪಾಪಿಗಳ, ಸೊಲಗೆ ಇಲ್ಲಿಂದ ಸೊಲಗಿ. ಏಯ್ ವಾಲ್ಗ ಓದಿಸ್ತೀನ ಮಗನೆ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಡ್ಯಾಡೋ, ಈ ಮುಟ್ಟಾರ ನಿನ್ನೆದರಿಗೆ ನನ್ನ ಮಗನೇ ಅಂತಿದ್ದಾನೆ, ಇದನ್ನ ನೋಡ್ಕೊಂಡು ನೀ ಸುಮ್ಮನೆ ಇದೆಯಲ್ಲ. ಅಯ್ಯೋ, ತಪ್ಪು ತಪ್ಪು, ಅವನು ಬರೀ ಮಗನೇ ಅಂತ ಕರಿಬಾರ್ದಾಗಿತ್ತು, ಕಂತ್ರಿ ನನ್ನ ಮಗನೇ ಅಂತ ಯಾಕರ್ಸ್ ಓದಿನ. ದೊಡ್ಡೋರ ಮೇಲೆ ಚಂಡಿಸಿದ್ಯೇನೋ ಮುಟ್ಟಾಳ. ಮಗು ಆಡುವಾಗ ಜೀಪ್ ಅಡ್ಡೇನೋ ಮುಟ್ಟಾಳ ಜಾನಿ. ಡ್ಯಾಡಿ, ಇವನು ಆ ಜಯಸಿಂಹನ ಮಗ. ಈಗ ನೀನು ಕೊಬ್ಬಿಳೀತಾ ಚಕ್ರ ನೋಡು, ಈಗ ನಿನ್ ಕೊಬ್ಬಿಳೀತಾ. ತಲ ಹರಟೆ ಮಾತಾಡ್ತೀಯ ನಾನೇ? ಅಪ್ಪನ ಹಾಗೆ ಮಗನಿಗೂ ಕೊಬ್ಬು. ಅಮೇತ್, ಮನೆಗೆ ಹೋಗು ಬರಿ. ನನ್ನ ಮಗನಿಗೆ ಯಾರ ಹತ್ರ ಯಾವಾಗ ಯಾವ ರೀತಿ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು. ಕುದುರೆ ಕಾಲ್ಗೆ ಲಾಳ ಹೊಡೆಯೋದು ಯಾಕೆ ಗೊತ್ತಾ? ಶಬ್ದ ಬರಲಿ ಅಂತಲ್ಲ, ಕುದುರೆ ಭಯದಿಂದ ಸರಿಯಾಗಿ ನಡ್ಕೊಳ್ಳಿ ಅಂತ. ನಿನ್ನ ಕೈಗೆ ಬೇಡಿ ಹಾಕಿದ್ದು ಅದೇ ಕಾರಣದಿಂದ. ಈಗಲೂ ನೀನು ಸರಿಯಾಗಲಿಲ್ಲ ಅಂದ್ರೆ ಆದಷ್ಟು ಬೇಗ ನಿನ್ನ ರಿಪೇರಿ ಮಾಡಿ ಬೆಂಡಿಸ್ಬೇಕಾಗತ್ತೆ. ಬಿ ಕೇರ್ಫುಲ್. ಹಲೋ ಮಿಸ್ಟರ್ ಪುಣ್ಯಕೋಟಿ, ಹವಾಯು? ಹಲೋ ಫೈನ್. ನೀವು ನಿಮ್ ಪಾಡಿ ಜೈಲ್ಗೆ ಹೋಗ್ಬಿಟ್ರಿ. ನಾವು ಪ್ರಾಣಿಗಳಿಗೆ ಅಂತ ಕೊಟ್ಟು ಅಡ್ವಾನ್ಸ್ 10 ಲಕ್ಷ ರೂಪಾಯಿ ವಾಪಸ್ ಬರಲಿಲ್ಲ, ಪ್ರಾಣಿಗಳು ನಮ್ ಕೈ ಸೇರ್ಲಿಲ್ಲ. ನಾನ್ ನಮ್ ಬಾಸ್ ಏನ್ ಜಾಬ್ ಕೊಡಕ್ಕೂ ಆಗ್ತಿಲ್ಲ. ಅದು ಅಲ್ಲದೆ ಈಗ ನಿಮ್ ಮೇಲೆ ನಂಗೆ ನಂಬಿಕೆನೂ ಇಲ್ಲ. ನಾವು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ರೇನೆ ನಾನ್ ನಮ್ ಬಾಸಿ ಮುಖ ತೋರ್ಸೋದು ಸಾಧ್ಯ? ಛೇ ಛೇ ಛೇ, ಈಗ ನಾನು ಬಂದಾಯ್ತಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಇನ್ನೊಂದು ತಿಂಗಳಲ್ಲಿ ಪ್ರಾಣಿಗಳು ನಿಮ್ ಕೈ ಸೇರೋ ಹಾಗೆ ಮಾಡ್ತೀನಿ. ಇವನ್ ಅವತ್ತ ಫಾರೆಸ್ಟ್ ಆಫೀಸರ್ ಹೆಂಡತಿ ಗರ್ಭ ಕಲ್ಕಿದ್ದಿದ್ರೆ
ಅವನಿಷ್ಟೊತ್ತಿಗೆ ಈ ಕಾಡನ್ನ ಬಿಟ್ಟು ಓಡೋಗ್ತಿದ್ದ, ನಿಮಗ್ ಪ್ರಾಣಿಗಳನ್ನ ಸಪ್ಲೈ ಮಾಡ್ತಿದ್ದೆ. ಆದ್ರೆ ಆ ಆನೆ ಬಂದು ಅವ್ರನ್ನ ಕಾಪಾಡ್ತು ಅಂತ ನಾಚ್ ಕೇಳಿದೆ, ನನ್ನ ಹತ್ರನೇ ಬಂದು ಹೇಳ್ದ. ಅದಕ್ಕೆ ಹೀಗಾಯ್ತು. ಡ್ಯಾಡಿ, ಇನ್ನು ನಾವು ಆನೆ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಅವರಿಬ್ರು ಜಗಳ ಮಾಡಿಕೊಂಡು ಅವನೇ ಆ ಆನೆನ ಕಟ್ಟಾಕೋ ಮಾಡಿದೀನಿ. ಅಯ್ಯೋ ಮುಟ್ಟಾಳ, ಆನೆಯನ್ನ ಕಟ್ ಹಾಕೋದಾಗ್ಲಿ ಸುಟ್ಟು ಹಾಕೋದಾಗ್ಲಿ ಮಹಾ ಘನಕಾರ್ಯ ಅಂತ ತಿಳ್ಕೊಬೇಡ. ಆ ಆನೆಗೆ ಮದ್ದ ಹಾಕಿ ಮದ ಹಿಡ್ಸಿದ್ರೆ ತಾನಾಗಿ ಅವನ್ನ ಅವನ ಹೆಂಡತಿನ ಮಗುನ ಸರ್ವನಾಶ ಮಾಡತ್ತೆ. ಅರ್ಥವಾಯ್ತೇನು? ಊಟ ಮಾಡು. ಬೇಡ ಮಮ್ಮಿ, ನನ್ ಜಾಣ ಅಲ್ಲ, ಊಟ ಮಾಡು. ಬೇಡ ಮಮ್ಮಿ. ಊಟ ಮಾಡ ಮೇತ್. ನಂಗ್ ಬೇಡ ಮಮ್ಮಿ. ಯಾಕೋ ಬೇಡ, ಊಟ ಮಾಡ್ತೀಯ ಇಲ್ಲ ಹೇಳ್ಕೊಳ್ಳ. ಯಾಕೋ ಹಸ್ವಿನ, ಈಗ ನೀನ್ ಊಟ ಮಾಡ್ತೀಯಲ್ವಾ ಮೇತ್? ನಂಗ್ ಬೇಡ ಅಮೇತ್. ನಾನ್ ತಿನ್ನಿಸ್ತೀನಿ ಕೊಡಿ ಅಮ್ಮ. ರಾಮ, ನೀವೇನು ಭಯಪಡಬೇಡಿ, ನಾನು ಅಲ್ಲೇ ಇರ್ತೀನಿ. ಬಾ ಅಮಿತ್, ನಾನು ನಿನಗೆ ತಿನ್ನಿಸ್ತೀನಿ, ನೀನು ರಾಮಗೆ ತಿನ್ನಿಸ್ತೀಯಪ್ಪ. ತಿನ್ನು, ಹಿಡ್ಕೊ. ರಾಮು, ಏನಾಯ್ತು ನಿಮಗೆ? ಅಮ್ಮರೇ, ರಾಮು ಮರ ಹಿಡಿದಿದೆ. ಯಾವುದಕ್ಕೂ ಯಜಮಾನ ಫೋನ್ ಮಾಡಿ. ಬೇಡ ರಾಮು, ಬೇಡ ಬೇಡ. ಎಸ್ ರೀ, ನಿಮ್ಮ ಮನೆಗೆ ಮದ ಹತ್ತಿ ಮನೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಏನಾಯ್ತು ನಿಮಗೆ? ಕ್ಯಾಚಿಂ, ಆನೆ ತಿಂದ ಆಹಾರದಲ್ಲಿ ಯಾರೋ ಮತ್ತೊಬ್ಬರು ಪದಾರ್ಥ ಕಲಿಸಿದ್ದಾರೆ, ಅದಕ್ಕೆ ಆನೆಗೆ ಮದ ಹಿಡಿದಿದ್ದು. ನಾನು ತೆಗೆದಿದ್ದೀನಿ, ಏನು ಪರವಾಗಿಲ್ಲ, ನೀವು ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಹೇಮ, ರಾಮು ಯಾಕೆ ಹಾಗಾಡ್ದ ಗೊತ್ತಾ? ಆಹಾರದಲ್ಲಿ ವಿಷ ಸೇರಿಬಿಟ್ಟಿತ್ತು ಅಂತ ಡಾಕ್ಟರ್ ಹೇಳಿದ್ರು. ನನಗನ್ಸುತ್ತೆ ಇದು ನಿಮ್ಮ ಮಾವ ಪುಣ್ಯಕೋಟಿಯವ್ರ ಕೆಲಸ. ಜೈಲಿನಿಂದ ಹೊರಗೆ ಬಂದ ತಕ್ಷಣ ಅವ್ರ ಕಂತ್ರಿ ಬುದ್ಧಿ ಎಂತಾದ್ರು ಅಂತ ತೋರಿಸ್ಬಿಟ್ರು. ನೀವು ನಮ್ಮ ಮಾವನ ಮೇಲಾದ್ರೂ ಹೇಳಿ, ಇಲ್ಲ ನಮ್ಮ ಅತ್ತೆ ಮೇಲಾದ್ರೂ ಹೇಳಿ, ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಈ ಮನೆಯಲ್ಲಿ ನಾನು ನನ್ನ ಮಗ ಇರಬೇಕು, ಇಲ್ಲ ನೀವು ನಿಮ್ ರಾಮ ಇರಬೇಕು. ರಾಮು ಯಾಕೆ ಹೀಗೆ ಮಾಡ್ದ ಅಂತ ಕಾರಣ ಹೇಳದ್ನಲ್ಲ. ನನಗೆ ಕಾರಣ ಮುಖ್ಯ ಅಲ್ಲ, ಪರಿಣಾಮ ಮುಖ್ಯ. ಮತ್ತೆ ಅದೇನಾದ್ರೂ ತಿಂದು ಹುಚ್ಚೆದ್ದು ನನ್ ಮಗು ಪ್ರಾಣಕ್ಕೆ ಅಪಾಯ ತರಲ್ಲ ಅಂತ ಏನ್ ಗ್ಯಾರಂಟಿ? ನೀನು ಮಾತಾಡೋದು ನೋಡಿದ್ರೆ ಹುಚ್ಚಿಡಿದಿರೋದು ಆನೆಗಲ್ಲ, ನಿನಗೆ ಅನ್ಸುತ್ತೆ. ನೋಡಿ, ನಿಮ್ಗೆ ಆ ಪ್ರಾಣಿ ಮೇಲಿರೋದಕ್ಕಿಂತ ಹೆಚ್ಚು ಪ್ರೀತಿ ನನಗ್ ನನ್ ಮಗು ಮೇಲಿದೆ. ಆಫ್ಟರ್ ಆಲ್, ನಿಮ್ಗೆ ಆನೆ ಮೇಲಿರೋದು ಸಾಕಿ ಪ್ರೀತಿ, ನನಗೆ ನನ್ ಮಗು ಮೇಲೆ ತಾಯಿ ಪ್ರೀತಿ ರೀ. ಈಗ ಏನಾಗೋಯ್ತು ಅಂತ ಇದೆಲ್ಲ ಮಾತಾಡ್ತಿದ್ಯಾ? ನಿಮ್ ರಾಮು ಒಂದು ಕಾಡು ಪ್ರಾಣಿ, ವಿವೇಚನೆ ಆಲೋಚನೆ ಇಲ್ದಿರೋ ಒಂದು ಮೃಗ. ಒಂದು ನಾಯಿ ಹುಚ್ಚಿಡಿದ್ರೆ ಹತ್ತು ಜನ ಅದನ್ನ ಕೋಲ್ನಿಂದ ಹೊಡೆದು ಸಾಯಿಸ್ಬೋದು, ಅದೇ ಒಂದ್ ಆನೆ ಹುಚ್ಚಿಡಿದ್ರೆ ನೂರು ಜನ ಸಾಯ್ಬೇಕಾಗುತ್ತೆ. ನೋಡಿ, ನೀವ್ ಅದನ್ನ ಕಾಡ್ನಲ್ಲಿ ಬಿಡ್ತಿರೋ ಜೂನಲ್ಲಿ ಬಿಡ್ತಿರೋ ನನಗ್ ಗೊತ್ತಿಲ್ಲ. ನಿಮಗ್ ನಾನು ನನ್ ಮಗ ಬೇಕೋ ಇಲ್ಲ ಆ ಆನೆ ಬೇಕೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ. ಹೇಮಾ, ಹೇಮಾ ನನ್ ಮಾತ್ ಕೇಳು. ಹೇಮಾ ಪ್ಲೀಸ್ ನನ್ ಮಾತ್ ಕೇಳು. ಹೇಮಾ, ಯಾಕೀಗ ಆಡ್ತಾ ಇದೀಯಾ? ಯಾಕೀಗ ಅವಸರ ಪಡ್ತಾ ಇದೀಯಾ? ನಾನು ಅವಸರ ಪಟ್ಟಿದ್ದೀಗಲ್ಲ ರೀ, ನಿಮ್ ಪ್ರೀತಿಗೆ ಸೋತ ಅವಸರ ಪಟ್ಟೆ.
ಹೆತ್ತವರನ್ನ ಎದುರಿಸಿ ನಿಮ್ಮನ್ನ ಕಟ್ಕೊಳಕ್ ನಾನು ಅವಸಪಟ್ಟೆ. ಹೇಮಾ, ಮನುಷ್ಯರ ಮಧ್ಯೆ ಬದುಕೋಕೆ ಅರ್ಹತೆನೇ ಇಲ್ದಿರೋ ಆ ಮೃಗಾನೇ ಮುಖ್ಯ ಅಂತ ತಿಳ್ಕೊಳ್ಳೋ ನಿಮ್ಮನ್ನ ಒಬ್ಬ ಮನುಷ್ಯತ್ವ ಇರೋ ಮನುಷ್ಯ ಅಂತ ತಿಳ್ಕೊಂಡು ನಾನೇ ಅವಸರ ಪಟ್ಬಿಟ್ಟೆ. ನನಗೀಗ ಅರ್ಥ ಆಗ್ತಾ ಇದೆ, ನನ್ನ ಪ್ರೀತಿಗೆ ತ್ಯಾಗಕ್ಕೆ ವಿಶ್ವಾಸಕ್ಕೆ ಯಾವ ಬೆಲೆನೂ ಇಲ್ಲ ಅಂತ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೂ ಆ ಮೃಗಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಕೇವಲ ಒಂದು ಮೃಗಕ್ಕೋಸ್ಕರ ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡಿದ್ರಿ, ಇದರಿಂದ ನನಗಿಂತ ನಿಮ್ಗೆ ಆ ಮೃಗನೇ ಮುಖ್ಯ. ಓಕೆ, ನೀವು ಆ ಮೃಗದ ಜೊತೆನೆ ಸಂತೋಷವಾಗಿದ್ದೀರಿ. ಐ ಆಮ್ ಸಾರಿ, ಪ್ಲೀಸ್. ಸಾಕು, ದಯವಿಟ್ಟು ನೀನೇ ಹೇಳ್ಬೇಡಿ, ನಿಮ್ಮಂಥವ್ರಿಗೆ ಹೆಂಡತಿ ಯಾಕೆ, ಮಕ್ಳು ಯಾಕೆ, ಸಂಸಾರ ಯಾಕೆ? ಹೇಮಾ, ಸಂಸಾರ ಅನ್ನೋದು ಚಿಕ್ಕ ಮಕ್ಕಳ ಆಟ ಅಲ್ಲ, ಇಷ್ಟ ಬಂದಾಗ ಆಡೋಕೆ. ಜೀವನವೆಲ್ಲ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕು ಅಂತಾನೆ ಗಂಡು ಹೆಣ್ಣಿನ ಕುತ್ತಿಗೆ ಬಳಸಿ ತಾಳಿ ಕಟ್ಟೋದು. ಅದನ್ನ ನೀವು ತಿಳ್ಕೋಬೇಕು, ಹೆಂಡತಿ ಅಂದ್ರೆ ಪಶು ಅಲ್ಲ, ನಿಮ್ಗೆ ಇಷ್ಟ ಬಂದಾಗ ಹೊಡಿ. ಪಾಪಿ ಮುಂಡೆವೆ, ನಮ್ ಸಂಸಾರ ಸುಖನೆಲ್ಲ ಹಾಳು ಮಾಡಿ ದೂರ ಹೋಗ್ತೀನಿ ಅಂದ್ರೆ ಅಡ್ಡ ಬರ್ತೀಯ? ಇಷ್ಟೆಲ್ಲ ಅನ್ಯಾಯ ಮಾಡಿ ನೀವೇ ಆಗ್ಲಿಲ್ವಾ? ನಾವಿಬ್ರು ಹಾಳಾಗಿ ಹೋಗ್ತೀವಿ, ನೀನು ನಿನ್ನ ಯಜಮಾನ್ರು ಸಂತೋಷವಾಗಿರಿ. ಬಿಡೋದಾರಿನಾ, ಬಿಡೋದಾರಿನಾ? ಬಿರುಗಾಳಿ ಬೀಸುವಾಗಿ ತಡೆಯೋಕ್ ಹೋಗೋದು ಮೂರ್ಖತನ. ಬಿಡು, ಆಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಮನುಷ್ಯರ ಜೊತೆ ಬದುಕೋ ಎಷ್ಟೋ ಜನ ಎಷ್ಟೋ ಸಾರಿ ಮೃಗಳ ಹಾಗೆ ನಡ್ಕೋತಾರೆ. ಇನ್ನು ಮೃಗಳ ಜೊತೆ ಬದುಕೋ ಅವನು, ಅವನ ಜೊತೆ ನೀನು ಬಾಳಕ್ಕಾಗತ್ತಾ? ಮಕ್ಕಳು ಹೆತ್ತವರ ಮಾತನ್ನು ಕೇಳದೆ ಹೋದ್ರು ಹೆತ್ತವರು ಮಕ್ಕಳ ಕೈ ಬಿಡೋಕ್ಕಾಗೋದಿಲ್ಲ. ಯಾಕಲ್ಲೇ ನಿಂತ್ಕೊಂಡೆ? ಬಾ ಒಳಕ್ ಬಾ, ಇದು ನಿನ್ನ ಮನೆ, ನೀನು ಹುಟ್ಟಿ ಬೆಳೆದ ಮನೆ. ಅಮ್ಮ, ಯಾರಮ್ಮ ಇವರು? ನನ್ನನ್ನೇ ಯಾರು ಅಂತ ಕೇಳ್ತೀಯನೋ ಪೋಕ್ರಿ, ನಾನು ನಿಮ್ಮ ತಾತ. ಗಿರಿಜಾ, ಗಿರಿಜಾ, ಯಾರು ಬಂದಿದ್ದಾರೆ ನೋಡು. ಬಂದೆ ಅಮ್ಮ. ಬಾಪ, ಐ ಆಮ್ ಪುಣ್ಯ ಕೋಟಿ, ಹೀ ಈಸ್ ಮೈ ಸನ್ ಗೌತಮ್. ಹಲೋ, ಹಾಯ್. ಎಕ್ಸ್ಕ್ಯೂಸ್ ಮೀ, ಅಲ್ಲಯ್ಯ, ನಾನೇ ಪ್ರಾಣಿಗಳು ಕಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟಲ್ಲಿ ಯಾಕೆ ನಿಮ್ ಬಾಸ್ನಲ್ಲಿ ಕರ್ಕೊಂಡ್ ಬಂದೆ? ನೋ, ಐ ಆಮ್ ನಾಟ್ ವಾರಿಡ್ ಅಬೌಟ್ ದ ಆನಿಮಲ್ಸ್. ಈ ವಿಗ್ರಹ ಇಲ್ಲೇ ಎಲ್ಲೋ ಇರಬೇಕು, ಇದನ್ನು ಹೇಗಾದರೂ ಮಾಡಿ ಇವ್ರಿಗೆ ತಂದ್ಕೊಡ್ಬೇಕು. ಇಫ್ ಯು ಗೆಟ್ ಮೀ ದ ಸ್ಟ್ಯಾಚ್ಯೂ, ಐ ವಿಲ್ ಗಿವ್ ಯು 30 lakhs. 30 lakhs? ಯೆಸ್. ಡಡಿ, ಬಡ ಜನರ ಕುಲದೇವತೆ. ಯೆಸ್, ಯು ಆರ್ ಕರೆಕ್ಟ್. It's through the forest people. Don't worry, Mr. Daniel. ಇನ್ನೊಂದು ವಾರದೊಳಗೆ ಈ ವಿಗ್ರಹ ನಿಮ್ ಕೈ ಸೇರುತ್ತೆ. Good. Take your advance. 10 lakhs. ನಡೆಯಕ್ಕೆ ಆಯ್ತಿಲ್ಲ, ನನ್ನ ನಮ್ ಗುಡಿಸತ್ರ ಬಿಡ್ತೀರಾ?
ಭಾರತಕ್ಕೆ ಯೌವನ ಭಾರತಿ ಅರಿಯದು ಸೋತಿನ ನಲ್ಲ ನನ್ನ ನಲ್ಲ ಅಂದಾಂದ ನಿನ್ನ ಅಂದ ಕಂಡು ಅದೇನೋ ಆನಂದ ಆತುರ ನಿನಗೆ ವಯಸ್ಸಿನ ತಳಮಳ ಮನಸ್ಸಿನ ತಿರುಕುಳ ಈ ಸಂಜೆ ನಾ ತಾಳೆ ನಲ್ಲ ನನ್ನ ನಲ್ಲ ಅಂದ ಅಂದ ನಿನ್ನ ಅಂದ ಬಂದು ನನ್ನಿದೆ ಮಾತನ್ನು ಕೇಳು ಬೆರೆತು ಕಲಿತು ನಗುತ್ತಾ ಜೋಡಿಯಾಟಾಡು ನಲ್ಲೇ ನಲ್ಲೇ ಮದನ 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 ಸಾವಿರ ಹೂವಿನ ಬಾಳ ನನ್ನ ಮೆದುಗೆ ಎಸೆದ ಹಾಡುತ್ತ ಪ್ರೇಮ ಗಾನ ಪ್ರಣಯದ ಪಾಠವ ಅವನಿಗೂ ಕಲಿಸುವ ಜೊತೆಯಲ್ಲಿ ನೀನಿರುವಾಗ ನಾನಿಲ್ಲೇ ಚಂದ ಚಂದ ನಿನ್ನ ಚಂದ ಕಂಡು ಅದೇನೋ ಆನಂದ ಅಂದ ಅಂದ ನಿನ್ನ ಹುಡುಗಿ ಜೀಪ್ ಹತ್ತಬೇಕಾದ್ರೆ ಬಲಗಾಲಲ್ಲಿ ಕುಂಟಾ ಇದ್ದೆ ಈಗ ಎಡಗಾಲಲ್ಲಿ ಕುಂಟಾ ಇದೆಯಾ ನಿಮ್ಮ ನೋಡಿ ಸಂತೋಷಕ್ಕೆ ಕಾಲಿನ ಈಸಿಯನ್ನೇ ಮರ್ತ್ಬಿಟ್ಟೆ ಅಯ್ಯೋ ನನ್ನ ಮಗನೇ ಹೆಂಡತಿ ತವರೂರ್ಗ ಹೋದ ತಕ್ಷಣನೇ ಈ ಕಾಡ್ ಹುಡುಗಿಗೆ ಬಾಡಿಗಾರ್ಡ್ ಆಗ್ಬಿಟ್ಯಾ ಗೌತಮ್ ನೀನೇನು ಯೋಚನೆ ಇಲ್ಲ ಬಿಡು ಕಡಿ ಈ ಕಾಡ್ ಜನ ಏನ್ ಮಾಡಿದ್ರು ಸುಮ್ಮನಿರ್ತಾರೆ ಯಾರಾದ್ರೂ ಅವ್ರ ಕಡೆ ಹೆಣ್ಣನ್ನ ಸುಮ್ಮನೆ ಮುಟ್ಟಿದ್ರೆ ಸಾಕು ಅವ್ರನ್ನ ಮಾತ್ರ ಉಳಿಸಲ್ಲ ಅವ್ರ ದೇವರಿಗೆ ಅವನ ಬಲಿ ಕೊಟ್ಬಿಡ್ತಾರೆ ಟೆಲಿಗ್ರಾಮ್ ಸರ್ ಟೆಲಿಗ್ರಾಮ್ ಹೆಡ್ ಆಫೀಸಿಂದ ದೊಡ್ಡ ಸಾಹೇಬ್ರು ನಿಮ್ ವೆಡ್ಡಿಂಗ್ ಆನಿವರ್ಸರಿಗೆ ಗ್ರೀಟಿಂಗ್ ಕಳಿಸ್ಕೊಟ್ಟಿದ್ದಾರೆ ವೆಡ್ಡಿಂಗ್ ಆನಿವರ್ಸರಿ ಸಿಂಹ ನಾನು ಅವಳು ಚೆನ್ನಾಗಿರ್ಲಿ ಅಂತ ಸಾಹೇಬ್ರು ಮನಸಾರ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ ಆದ್ರೆ ಇಲ್ಲಿ ಕೃತಜ್ಞತೆ ಹೇಳೋದಕ್ಕೆ ಎರಡು ಕೈಯೂ ಜೊತೆಲಿಲ್ವಲ್ಲ
ಆಗಮನಾತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೇ ಘಂಟಾರ್ವಂತಂತ ದೇವತಾಹ್ವಾನ. ಅರೆ ಏನಪ್ಪ ರಾಮು, ಏನ್ ಸಮಾಚಾರ? ಓಹೋ, ಇವತ್ತು ನಿಮ್ಮ ಯಜಮಾನರು ಮದುವೆ ವಾರ್ಷಿಕೋತ್ಸವನಾ? ಇರು, ಪೂಜೆ ಮಾಡಿ ಪ್ರಸಾದ ಕೊಡ್ತೀನಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ. ನನ್ ನೋಡ್ ನಿಂಗೆ ಆಶ್ಚರ್ಯ ಆಗ್ತಿರ್ಬೋದಲ್ಲ. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ರೀ. ಹೇಮಾ, ಎಷ್ಟಾದ್ರೂ ನಿನ್ಗೆ ನನಗಿಂತ ಕೋಪ ಜಾಸ್ತಿ. ನನ್ ಬಿಟ್ಟು ನಿನ್ನಿಂದ ಇರೋಕ್ ಸಾಧ್ಯ, ಆದ್ರೆ ನಿನ್ ಬಿಟ್ಟು ನಿನ್ನಿಂದ ಇರೋಕ್ ಆಗೋದಿಲ್ಲ. ಇವತ್ತು ಇಲ್ಲಿಗೆ ಯಾಕೆ ಬಂದೆ ಗೊತ್ತಾ? ಇವತ್ತು ನಾವಿಬ್ರು ಮದುವೆ ಆಗ್ತೀವಿ ಸರ್. ಟುಡೇ ಇಸ್ ಅವರ್ ವೆಡ್ಡಿಂಗ್ ಡೇ. ರೀ, ನನಗೆ ಮಾತ್ರ ನಿನ್ನ ಬಿಟ್ಟಿರೋಕ್ ಸಾಧ್ಯನಾ? ನಾನು ಯಾಕೆ ಇಲ್ಲಿಗೆ ಬಂದೆ? ರಾಮಕ್ಕೆ ಹೆದರ್ಕೊಂಡ್ತಾನೆ ಬಂದೆ. ಈ ಕ್ಷಣ ನೀವು ರಾಮನ್ ಕಳಿಸ್ಬಿಡಿ, ಈಗಲೇ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಶೂರ್, ರಾಮು ರಾಮು ರಾಮು, ಈ ಜಾಗದವ್ರು ರಾಮು ವಿಷಯ ಯಾಕೆ ಮಾತಾಡ್ತೀಯ? ನಾನು ಎಷ್ಟು ಆಸೆಯಿಂದ ನಿನ್ನ ಅಮಿತ್ನ ನೋಡ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತ ಬಂದೆ, ಮತ್ತೆ ರಾಮು ವಿಷಯ ಮಾತಾಡಿ ನನ್ನ ಮನಸ್ಸನ್ನ ಹಾಳು ಮಾಡ್ಬಿಟ್ಟೆ. ಹೇಮಾ, ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರೋದಿಲ್ಲ. ಕೋಪ ಮಾಡ್ಕೊಂಡು ಹೋಗ್ತಾ ಇದಾರೆ, ದಯವಿಟ್ಟು ಕರಿ ಅವ್ರನ್ನ, ದಯವಿಟ್ಟು ಕರಿ. ಅವ್ರು ಇಲ್ಲೇಲ್ಲಮ್ಮ ಬಂದ್ರು. ಬರ್ಲಿಲ್ವಾ? ಇದೆಲ್ಲ ನಿಮ್ ಭ್ರಮೆ ತಾಯಿ. ನೀವಾಗೆ ಬರ್ಲಿ ಅಂತ ಅವರು, ಅವರಾಗೆ ಬರ್ಲಿ ಅಂತ ನೀವು, ಇಬ್ರು ಹೇಗೆ ಹಠ ಮಾಡ್ಕೊಂಡು ಎಷ್ಟು ದಿವಸ ಅಂತ ಬೇರೆ ಬೇರೆಯವ್ರಿಗೆ ಸಾಧ್ಯ? ಗಂಡಸು ಚಟ ಕರಿಬಾರ್ದು, ಹೆಂಗಸು ಹಠ ಮಾಡಬಾರ್ದು ಅಂತ ಗಾದೆನೇ ಇಲ್ವ ತಾಯಿ? ಇಬ್ರಲ್ಲೊಬ್ರು ಸೋತಾಗ್ಲೇ ಸಂಸಾರ ಸ್ವರ್ಗ ಆಗೋದು. ಅವರು ನಿಮ್ಮ ಮೇಲೆ ಪ್ರೀತಿ ಇಲ್ದಿದ್ರೆ ನಿಮ್ಮನ್ನು ಅಮಿತನು ನೋಡ್ಕೊಮ್ಮ ಅಂತ ನನ್ನ ಯಾಕಮ್ಮ ಗಳಿಸ್ತಾ ಇದ್ರು. ಇವರೇ ನಮ್ ಸಿಂಹ ಅಂಕಲ್. ಸಿಂಹ ಅಂಕಲ್, ರಾಮ ಜಾನಿ ಚೆನ್ನಾಗಿದ್ದಾರ? ಅವ್ರೇನ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಅವರು ನೀನ್ ನೋಡ್ದೆ ನಿನ್ನಾಗಿ ಯೋಚನೆ ಮಾಡ್ತಿದ್ದಾರೆ. ನೀನ್ ಇಲ್ಲಿಗೆ ಬಂದ್ಮೇಲೆ ಅವ್ರು ಸರಿಯಾಗಿ ಊಟ ಮಾಡ್ತಿಲ್ಲ ಅಮಿತ್. ಹಾಗಾದ್ರೆ ನಿನ್ ಜೊತೆ ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗ ಅಂಕಲ್. ಸಿಂಹ, ನಿಂಗ್ ಬೇರೆ ಕೆಲ್ಸ ಇಲ್ವಾ? ಮರ್ತಿರೋ ನನ್ ಮಗು ಹತ್ರ ಆ ಮೃಗಗಳ ಬಗ್ಗೆ ಗಮನಿಸಿದ್ಯಾ? ಹೇಮಾ, ಇಂಥವ್ರನ್ನೆಲ್ಲ ಮನೆ ಹೊಸಲು ತೊಳಿಕೆ ಬಿಡಬಾರ್ದು. ಬಾಗಿಲಲ್ಲಿ ನಿಲ್ಸಿ ಮಾತಾಡ್ತಿರ್ಬೇಕು. ಏಯ್, ಹೋಗೋ ಆಚೆಗೆ. ಸಿಂಹ ಅಂಕಲ್, ನಾನು ಬರ್ತೀನಿ. ಏಯ್, ಎಲ್ಲಿಗೆ ಹೋಗ್ತೀಯಾ? ಸಿಂಹ ಅಂಕಲ್, ಸಿಂಹ ಅಂಕಲ್ ಬನ್ನಿ ಇಲ್ಲಿ. ನಮ್ ತಾತಂಗೆ ಬುದ್ಧಿನೇ ಇಲ್ಲ, ಎಲ್ಲ ಅಮ್ಮನ ಹಾಗೆ. ಬೇಡಪ್ಪ, ಹಾಗೆಲ್ಲ ಹೇಳ್ಬಾರ್ದು. ರಾಮು ಜಾನಿ ವಿಷಯ ಇವ್ರಿಗೇನ್ ಗೊತ್ತು? ಇರಿ, ಇದನ್ ತಗೊಂಡೋಗಿ ರಾಮು ಜಾನಿ ಕೊಡಿ. ರಾಮು ಜಾನಿನ ಚೆನ್ನಾಗ್ ನೋಡ್ಕೊಳ್ಳಿ. ಸಿಂಹ, ಅವರಿಬ್ರು ಹೇಗಿದ್ದಾರೆ? ಅವರು ನಿಮ್ಮ ಹಾಗೆ ಕೊರತೆ. ಹೇಗಾದ್ರೂ ಮಾಡಿ ಅವ್ರ ಮನಸ್ಸನ್ನ ಬದಲಾಯಿಸಿ ಇಲ್ಲಿಗೆ ಕರ್ಕೊಂಬರೋಣ ಅಂತ ಅವ್ರ ಮನೆಗೆ ಹೋದೆ. ಆದ್ರೆ ಅವ್ರ ತಂದೆ ನನ್ನ ಗದರಿಸಿ ಓಡಿಸ್ಬಿಟ್ರು ಸರ್. ನನಗೋಸ್ಕರ ನೀನ್ ಯಾಕೆ ಅವ್ರಿಗೆ ಹತ್ರ ಮಾತು ಕೇಳಬೇಕು? ಯಾವಾಗ್ಲೂ ನಗ್ನಗ್ತಾ ಇದ್ದ ನಮ್ಮ ಯಜಮಾನ್ರನ್ನ ಈ ತರ ನೋಡಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸರ್. ಇದೆಲ್ಲ ಬಿಸಿಲ್ ಮಳೆ ಅಂತ ಅವತ್ ನೀನೇ ಹೇಳಿದ್ದಿಲ್ಲ. ಆತುರದಲ್ಲಿ ತಗೊಂಡ ನಿರ್ಧಾರ ಯಾವತ್ತು ನಿರಂತರವಾಗಿರೋದಿಲ್ಲ, ಕಾಲ ಬಂದ್ರೆಲ್ಲ ಸರಿ ಹೋಗುತ್ತೆ. ರಾಮು, ನಾನು ಅಮಿತ್ ನೋಡ್ಕೊಂಡೆ, ಅವನ ಅಪ್ಪ ಹೇಗಿದ್ದೇನೆ ಅಂತ ಕೇಳಲಿಲ್ಲ, ನಾನು ಹೇಗಿದ್ದೇನೆ ಅಂತ ವಿಚಾರಿಸ್ಲಿಲ್ಲ. ನನ್ನ ರಾಮು ಹೇಗಿದ್ದಾನೆ, ನನ್ನ ಜಾನಿ ಹೇಗಿದ್ದಾನೆ ಅಂತ ನಿಮ್ಮನ್ನೇ ಕೇಳ್ದ. ಅವನ್ ನಿಮ್ಗೆ ಆಪಲ್ ಕೊಟ್ಟಿದ್ದಾನೆ, ತಗೋತೀನಿ ರಾಮು. ಹ್ಮ್,
ಗಜ ಎಂದರೆ ಆನೆ. ಇದರ ದೇಹ ಎಲ್ಲಾ ಪ್ರಾಣಿಗಳಿಗಿಂತ ದೊಡ್ಡದಾಗಿರುತ್ತದೆ. ಕಿವಿಗಳು ಮೊರದ ಹಾಗೆ ಅಗಲವಾಗಿ ಇರುತ್ತದೆ. ಕಾಲುಗಳು ಕಂಬಗಳಂತೆ ದಪ್ಪವಾಗಿರುತ್ತದೆ. ಸೊಂಡಿಲು ಏನು ಹೇಳ್ತಿದ್ದೆ ನೀನು? ಅಯ್ಯೋ, ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ತಿಲ್ಲ ಅವನು. ಅಮ್ಮ, ನಿನ್ನೆ ರಾತ್ರಿ ಒಂದು ಆನೆ ಕೋತಿ ಬಂದ್ಬಿಟ್ಟು ನಾನು ಹೊಡೆದು ಬಿಟ್ಟು ಅಮಿತ್ ನೆತ್ಕೊಂಡು ಹೋಗ್ಬಿಡ್ತಮ್ಮ. ಎಸ್ ಜಯಸಿಂಹ, ರೀ, ನಿಮ್ಮ ಆನೆ ಅಮಿತ್ನ ಎತ್ಕೊಂಡು ಹೋಗಿದೆ. ದಯವಿಟ್ಟು ಅದೆಲ್ಲಿದೆ ಅಂತ ಹುಡುಕ್ಸಿ. ಕಾಡೊಳಗಡೆ ಬಂದ್ಬಿಟ್ಟಿದ್ದೆ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಈಗ ತಾನೇ ಹೇಮನಪ್ಪ ಫೋನ್ ಮಾಡಿ ನನಗೆ ಹೇಳಿದ್ರು. ಹೇಗಾದ್ರೂ ಆನೆಯಿಂದ ಹುಡುಗನ ಪಾರ್ ಮಾಡಿ ಅಲ್ಲಿಗೆ ತಂದ್ಬಿಡಿ ಅಂತ ಹೇಳಿದ್ರು. ಡ್ಯಾನಿಯಲ್ಗೆ ವಿಗ್ರಹನ ಹ್ಯಾಕೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಅದನ್ನು ಸಾಗಿಸೋಕೆ ನಮ್ಮ ಭಾವ ಸುಲಭವಾದ ದಾರಿನೇ ತೋರಿಸಿದ್ದಾನೆ. ಡ್ಯಾಡಿ, ಏನು ಹೇಳ್ತಾ ಇದ್ದೀನಿ ನೀನು? ಆ ಫಾರೆಸ್ಟ್ ಆಫೀಸರ್ ಮಗುನ ನಾವು ಕಂಡು ಹಿಡಿದ್ರೆ ನಮ್ಮ ಕೆಲಸನ ಸುಲಭವಾಗಿ ಸಾಧಿಸ್ಬೋದು. ನಮ್ ತಾತ ಅಮ್ಮನ ಹುಡ್ಕೋಕೆ ಪೊಲೀಸರನ್ನ ಕಳಿಸಿದ್ದಾರೆ. ನಾವಿಲ್ಲೇ ಬಚ್ಚಿಟ್ಕೊಳ್ಳೋಣ. ರಾಮನ್, ನನ್ ಬಾಯಾಕೆ ಆಗ್ತೈತೆ, ನೀರ್ ಕುಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇರ್ಬೇಕು. ಹೇಗೋತ್ಮ, ಅಲ್ಲಿ ನೋಡೋ ಜಯಸಿಂಹನ ಮಗ
ಸಬಾಷ್ ಡ್ಯಾಡಿ. ಡ್ಯಾಡಿ ಆ ಕರೆಕ್ಟ್. ನೀನ್ ಯಾಕೋ ವ್ಯಾನಲ್ ಬಂದೆ? ದಿನ ನೀನ್ ಬರೀ ಪ್ರಾಣಿಗಳನ್ನ ಕದಿಯೋ ಕಳ್ಪಟ್ಟಿ ಮಗ ಅನ್ಕೊಂಡೆ, ಆದ್ರೆ ಈಗ ಗೊತ್ತಾಯ್ತು ನೀನ್ ಮಕ್ಕಳನ್ನು ಕದೀತೀಯ ಅಂತ. ನೋಡಪ್ಪ ರಾಜ, ನಿನಗೆ ಇದೆಲ್ಲ ಗೊತ್ತಾಗಲ್ಲ, ಮನೆಗೆ ಹೋಗಿ ಗೋಲಿ ಆಡ್ಕೊ ಹೋಗ್ ಹೋಗ್. ನೋ, ಈ ಹುಡುಗನ ಎತ್ಕೊಂಡು ಹೋಗಕ್ಕೆ ನಾನ್ ಬಿಡಲ್ಲ. ಅಂದ್ರೆ ಇವನ್ನ ಬಿಟ್ಬಿಡು ಅಂತ ಹೇಳ್ತೀಯಾ? ಎಸ್. ಒಂದ್ ಕೆಲಸ ಮಾಡ್ತೀಯಾ, ನೀವು ಕರ್ಕೊಂಡು ಹೋಗಿ ಜೋಪಾನವಾಗಿ ಮನೆಗೆ ಬಿಟ್ಬಿಡ್ತೀಯಪ್ಪ. ಡೆಫಿನೆಟ್ಲಿ. ಜೋಪಾನ ಹುಷಾರು. ಅಮಿತ್ ಅಲ್ಲಿ ರಾಮು, ಅಮಿತ್ ಅಲ್ಲಿ ನೀರು ಕುಡಿಕ್ ಹೋಯ್ತಾನ? ಸರಿ, ನಾ ಅಲ್ಲಿ ಹೋಗ್ತೇನೆ, ನಿಮ್ಮ ಮನೆಗೆ ಹೋಗಿ. ಅಮಿತ್, 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 ಅಮಿತ್. ನೀ ಹುಡುಗಾಟ ಆಡಿ ಆಡಿ ನಿನ್ ಜೀವಕ್ಕೆ ನೀನೇ ಆಪತ್ತು ಅನ್ಕೊಂಡ್ಬಿಟ್ಟೆ. ಡ್ಯಾಡಿ, ನಮ್ ಪ್ಲಾನ್ ಪ್ರಕಾರ ಆ ಫಾರೆಸ್ಟ್ ಆಫೀಸರೇ ತಪ್ಪು ಮಾಡ್ದಂತ ತಿಳಿದು ಆ ಕಾಡಿನ ಜನ ಅವನೇ ಹೇಳ್ಕೊಂಡು ಹೋದ್ರು. ಗುಡ್, ವೆರಿ ಗುಡ್ ಮಿಸ್ಟರ್ ಡ್ಯಾನಿಯಲ್. ಇನ್ನು ಆ ವಿಗ್ರಹ ತರೋದು ಬಹಳ ಸುಲಭ. ಹೌ ಐ ಗೋಯಿಂಗ್ ಟು ಗೆಟ್ ಇಟ್? ನಮ್ಮ ಜನಗಳು ಯಾರು ಹೋದ್ರು ಅವರು ತಕ್ಷಣ ಗುರುತು ಹಿಡಿದು ಬಿಡ್ತಾರೆ. ಅದಕ್ಕೆ ಬಾಲಚಂದ್ರ, ನೀನು ಆ ಕಾಡು ಜನಗಳ ವೇಷದಲ್ಲಿ ಹೋಗು. ಅವರ ದೃಷ್ಟಿಯೆಲ್ಲ ಆ ಫಾರೆಸ್ಟ್ ಆಫೀಸರ್ ಜೇಸಿಮನ್ನು ಕೊಲ್ಲೋದ್ರ ಮೇಲೆ ಇರುತ್ತೆ. ಸಮಯ ನೋಡಿ, ಯಾರಿಗೂ ಕಾಣದ ಹಾಗೆ ಆ ವಿಗ್ರಹ ತಂದು ಬಿಡು. ಓಕೆ. Thank you.
ಯಾವತ್ತೇ ಮ್ಯಾಗಿಂದ ಹೂ ಬಿದ್ದೈತೆ ಅಂದ್ಮ್ಯಾಕೆ ನಾವೇನೋ ತೆಪ್ಪ ಮಾಡಿದೀವಿ ಅಂತ ಆಯ್ತು. ಸುಳ್ಳು ಯಾವುದು ನಿಜ ಯಾವುದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನೀವು ಪೂಜೆ ಮಾಡ್ತಿರೋ ಆ ನಿಮ್ಮ ದೇವತೆನೆ ಹೇಳ್ತಾ ಇದ್ದಾರೆ. ನೀನ್ ತೆಪ್ಪ ಮಾಡಿದೀಯೋ ಇಲ್ವೋ ಅನ್ನೋದು ಒಸಿ ಹೊತ್ತಲ್ಲಿ ಗೊತ್ತಾಯ್ತದೆ. ಲೈ ಆ ಮಂಟಪದಾಗೆ ನಮ್ ಗುರುಗಳವ್ರೆ, ಅವ್ರ ಜೊತೆಯಾಗೆ ನಮ್ ದೇವತೆ ಮಾತಾಡೋವಳೆ, ನಿಜವಾದ ಅಪರಾಧಿ ಯಾರು ಅಂತ ಈಗ ಗೊತ್ತಾಯ್ತೈತೆ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಅವ್ರನ್ನ ಹಿಡ್ಕೊಂಡು ಹೋಗ್ಬೇಡಿ. ನಿಜ ನಾನು ಹೇಳ್ತೀನಿ ನೋಡಿ, ನಿಮ್ ಹುಡುಗಿ ಸಾವಿಗೆ ಇವ್ರ ಕಾರಣ ಅಲ್ಲ, ನನ್ ತಮ್ಮ ಗೌತಮ. ನಮ್ಮಪ್ಪ ನಿಮ್ ದೇವತೆ ವಿಗ್ರಹನ್ ಕದ್ದು ಹೊರದೇಶವ್ರು ಮಾಡಿದ್ರು. ನಿಮ್ ಮಗ ಅಮಿತನ ಅವರೇ ಬಚ್ಚಿಟ್ಟಿದ್ದಾರೆ ಸರ್. ನೀವೀಗ್ಲೇ ನನ್ ಜೊತೆ ಬಂದ್ರೆ ಅವ್ರೆಲ್ಲರನ್ನು ಹಿಡಿಬೋದು ಸರ್. ಬನ್ನಿ ಹೇಮಾ, ಗೌತಮ ಅವ್ರ ತಂದೆ ಇಬ್ರು ಸೇರಿ ನಿನ್ ಮಗುನ ಎತ್ಕೊಂಡ್ಬಂದಿದ್ದಾರೆ. ನಮ್ ತೋಟದ ಹತ್ರ ಇರೋ ಹಳೆ ಬಂಗ್ಲೆಯಲ್ಲಿ ಅವನ್ನ ಮುಚ್ಚಿಟ್ಟಿದ್ದಾರೆ. ಆದಷ್ಟು ಬೇಗ ನಿನ್ ಗಂಡನ್ ಹೇಳಿ ನಿನ್ ಮಗನ ಕಾಪಾಡ್ಕೋ. ಬಾಸ್ ಬಾಸ್, ಜಯಸಿಂಹ ಆ ಕಾಡ್ ಜನರ ಜೊತೆ ಬರ್ತಾ ಇದ್ದಾನೆ. ನಿಮ್ ಮಗ ಎಲ್ಲ ವಿಷಯನ ಅವ್ರ ಹತ್ರ ಹೇಳ್ಬಿಟ್ಟಿದ್ದಾರೆ. ನೀವೇನು ಭಯಪಡಬೇಡಿ, ಅವನ ಮಗ ನಮ್ಮ ಹತ್ರ ಇರೋವರೆಗೂ ನಮಗೇನು ಭಯ ಇಲ್ಲ. ಗೌತಮ್, ಆ ಹುಡುಗನ್ನ ಬೋನ್ನಲ್ಲಿ ಹಾಕು. ಎಸ್ ಡ್ಯಾಡ್. ಈಗ ಬರಲಿ, ಅವನಿಗೆ ಮಗು ಬೇಕೋ ವಿಗ್ರಹ ಬೇಕೋ ಅವನೇ ತೀರ್ಮಾನ ಮಾಡಿ. ಓ ಬನ್ನಿ ಮಿಸಸ್ ಜಯಸಿಂಹ, ಬನ್ನಿ ಅಮ್ಮ. ನಿಮ್ಮನ್ನು ನೋಡಿ ಎಷ್ಟೊಂದು ದಿವಸ ಆಗೋಯ್ತು. ಹಾಗಿದ್ದೀರಿ, ಚೆನ್ನಾಗಿದ್ದೀರಾ? ಓ ನಿಮ್ಮ ಮಗು ತಾನೆ, ನೀವೇನು ಯೋಚನೆ ಮಾಡಬೇಡಿ. ಅವನ್ನ ಜೋಪಾನವಾಗಿ ನೋಡ್ಕೊಂಡಿದ್ದೀನಿ ನೋಡಿ. ಸುಮ್ನೆ ಯಾಕೆ ಕುಟ್ಟತೀಯ, ಗಂಟಲು ನೋವು ಬರುತ್ತೆ. ಈಗ ನಿನ್ ಗಂಡ ಬರ್ತಾನೆ, ಅವನಿಗೆ ಹೇಳು ನಮ್ಮ ದಾರಿಗೆ ಅಡ್ಡ ಬರಬೇಡ. ಓ ನಿಧಾನ ನಿಧಾನ ನಿಧಾನವಾಗಿ ಬನ್ನಿ. ನಾನ್ ನಿನಗೆ ಹೇಳಿದ ವಿಷಯನ ಇವ್ರಿಗೂ ಸ್ವಲ್ಪ ಹೇಳ್ಬಿಡು. ಇಲ್ಲ ಹೋಗ್ಬೇಡಿ, ನನ್ ಮಗನ್ ಕಾಪಾಡಿ. ನಿಮ್ ಮಗ ನಾನು ನಮ್ ದೇವತೆ ಕಾಪಾಡ್ತಾನೆ, ನೀವು ಧೈರ್ಯ ತಂದ್ಕೊಳ್ಳಿ. ಯಾವ ದೇವರೇ ಬಂದ್ರು ನಿಮ್ ಮಗನ್ ಕಾಪಾಡಕ್ ಆಗಲ್ಲ. ಏ ತಗಡು, ಈ ಸಿಂಹ ಇರೋವರೆಗೂ ಆ ಮರಿನ ಯಾರು ಮುಟ್ಟಕ್ಕಾಗಲ್ಲ ಕಣ. ಅವನಿಗಿನ್ನ ಜೋರಾಗಿ ಫೈಟ್ ಮಾಡ್ತೀನಿ, ಆದ್ರೆ ನನ್ ಗುರು ಫೈಟ್ ಮಾಡುವಾಗ ನಾನು ಮಾಡಬಾರ್ದು ಅಂತ ಸುಮ್ನೆ ಇದ್ದೀನಿ ಅಂತೆ. ನೀನ್ ಕುಡಿ.
ಗೌತಮ್ ಗೌತಮ್ ರಾಮು ಹೇಗಿದ್ರೆ ನಿನ್ಗೇನ್ ಹೇಮ? ರಾಮು ಹುಷಾರಾಗಿ ಬಂದ್ರು, ಮತ್ತೆ ಅದನ್ನ ಮರ ಕಟ್ಟಾಕ್ಬೇಕು, ಇಲ್ಲ ಕಾಡ್ನಲ್ಲೋ ಸುನಲ್ಲೋ ಬಿಡ್ಬೇಕು. ಮನಮುಗಗಳು ಕ್ಷೇಮ, ಗಿಡ ಮರಗಳು ಕ್ಷೇಮ, ಗಿಡ ಮರಗಳು ಕ್ಷೇಮ.